ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂ ಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಮೋಕ್ಷ ಜ್ಞಾನರೂಪಿಣೇ. ಓಂ ನಾರಾಯಣ. ಕಠೋಪನಿಷತ್ತು ಕಠೋಪನಿಷತ್ತಿನಲ್ಲಿ ಅದೇ ಬ್ರಹ್ಮತತ್ವ ಹೇಗೆ ಹೇಳಲ್ಪಟ್ಟಿದೆ ಎಂಬುದನ್ನು ವಿಚಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕಥ ಪ್ರಾರಂಭದಲ್ಲಿ ಕಥ ಇರುತ್ತದೆ. ನಚಿಕೇತ ಯಮರಾಜನ ಕಡೆಗೆ ಹೋಗಿ ಮೂರು ವರಗಳನ್ನು ಕೇಳ್ಕೊಡ್ತಾನೆ. ಮೂರನೆಯ ವರದಲ್ಲಿ ಆತ್ಮತತ್ವ. ಅದಕ್ಕೆ ಮೊದಲು ಅವರಿಗೆ ನಿರುತ್ಸಾಹ ಮಾಡ್ತಾರೆ. ಅಂದರೆ ನಿರುತ್ಸಾಹ ಅಂದರೆ ಡಿಸ್ಕರೇಜ್, ಇದು ಬೇಡ ಏಕೆ ಆತ್ಮತತ್ವ ನಿಮಗೆ ಎಂದು ತುಂಬ ಲೌಕಿಕ ಪಾರಲೌಕಿಕ ಆಸೆಗಳನ್ನು ತೋರಿಸ್ತಾನೆ. ಆದರೆ ನಚಿಕೇತ ಅದೆಲ್ಲ ನಿರಾಕರಿಸಿದ ನಂತರ ಆವಾಗ ಕೊನೆಗೆ ಮತ್ತೊಂದು ಸಲ ಹೇಳ್ತಾನೆ, ಈಗ ತತ್ವವನ್ನು ಉಪದೇಶ ಮಾಡಿ ಎಂದು. ಆವಾಗ ಇದು ಶುರು ಮಾಡ್ತಾನೆ. ಶುರು ಮಾಡಿದ್ದು ತಮ್ಮ ದುರ್ದರ್ಶಂ, ಈ ಆತ್ಮತತ್ವ ಹೇಗಿದೆ ಅಂದರೆ ದುರ್ದರ್ಶ. ದುರ್ದರ್ಶ ಅಂದರೆ ಅರ್ಥವೇನೆಂದರೆ ಇಂದ್ರಿಯ ಮನಸ್ಸುಗಳಿಗೆ ಸಾಮಾನ್ಯವಾಗಿ ಗೋಚರವಾಗುವಂಥದ್ದಲ್ಲ. ಇದು ಬ್ರಹ್ಮತತ್ವವೇ ಎಂದು ತಿಳಿಯುವುದಕ್ಕೆ ಇದೊಂದು ಉಪಾಯ, ಇದೊಂದು ಪದ್ಧತಿ. ಅಂದರೆ ಹೇಳಿರುವ ಲಿಂಗ ಸೂಚಕ ಏನಂದರೆ ಇದು ಇಂದ್ರಿಯ ಮನಸ್ಸುಗಳಿಂದ ಗೊತ್ತಾಗುವುದಾದರೆ ನೇರಾಗಿ ಹೇಳಿಬಿಡುತ್ತಿದ್ದರು. ಇದು ಇಂದ್ರಿಯ ಮನಸ್ಸುಗಳಿಗೆ ಗೊತ್ತಾಗಲ್ಲ, ಅದಕ್ಕಾಗಿ ದುರ್ದರ್ಶಂ ಎಂದು ಹೇಳಿದ್ದಾರೆ. ದುರ್ದರ್ಶಂ ಎಂದು ಹೇಳಿ ಗೂಢಂ ಎಂದು ಹೇಳ್ತಾ ಇದ್ದಾರೆ. ಗೂಢಂ ಅಂದರೆ ಗೂಢಮನು ಪ್ರವಿಷ್ಟಂ, ಅತ್ಯಂತ ನಿಗೂಢವಾಗಿದೆ, ಗೂಢದಲ್ಲಿದೆ ಹೊರತು ಇಂದ್ರಿಯ ಮನಸ್ಸುಗಳ ಅಧ್ಯಾರೋಪವಾಗಿವೆ. ಪ್ರಮಾಣ ಪ್ರಮೇಯ ಸಂಬಂಧದಲ್ಲಿ ಇಲ್ಲ. ಪ್ರಮಾತೃ ಪ್ರಮಾಣ ಪ್ರಮೇಯ ಸಂಬಂಧಗಳನ್ನು ದಾಟಿರುವ ಅನುಭವ, ಅದಕ್ಕೋಸ್ಕರ ಪ್ರಮಾಣಗಳಿಂದ ಗೊತ್ತಾಗುವಂಥದ್ದಲ್ಲ. ಮತ್ತು ಎಲ್ಲಿ ಹುಡುಕಬೇಕು ಅಂದರೆ ಗುಹಾಹಿತಂ ಗಹ್ವರೇಷ್ಠಂ, ಹೃದಯ ಗುಹದಲ್ಲಿದೆ. ಹೃದಯ ಗುಹದಲ್ಲಿದೆ ಅಂದರೆ ಹೃದಯ ಗುಹ ಅಂದರೆ ಏನು ಎಂಬುದನ್ನು ನಿನ್ನೆ ವಿಚಾರ ಮಾಡಿದ್ದೇವೆ. ಹೃದಯ ಗುಹ ಅಂದರೆ ಏನಂದರೆ ಸಾಮಾನ್ಯ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಸಂಬಂಧದಲ್ಲೇ ಮನುಷ್ಯ ಜೀವಿಸುತ್ತಾ ಇದ್ದಾನಲ್ಲ ಜೀವ, ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಸಂಬಂಧದಿಂದ ವಿರಕ್ತನಾಗಿ ಅಂತರ್ಮುಖನಾಗುವುದು ಅದೇ ಗುಹ. ಯಾವಾಗ ಮನಸ್ಸು ಅಂತರ್ಮುಖನಾಗಿ ಅನುಭವ ಕಡೆಗೆ ತಿರುಗುತ್ತದೋ, ಆ ಯಾವ ಎಲ್ಲಿ ದೃಷ್ಟಿ ಇಡುತ್ತದೋ ಅಂತರ್ಮುಖನಾಗಿರುವ ಮನಸ್ಸಿನ ಸ್ಥಿತಿ ಇದೆಲ್ಲ, ಹಾಗೂ ಅದು ಹೃದಯ ಗುಹ ಅಂದರೆ ಆ ಅನುಭವವೇ. ಸಾಮಾನ್ಯವಾಗಿ ನಾವು ಪ್ರಮಾತೃ ಆಗಿದ್ದುಕೊಂಡು ಪ್ರಮಾಣದಿಂದ ಪ್ರಮೇಯಗಳನ್ನು ನೋಡುತ್ತಾನೆ. ಇಲ್ಲಿ ಪ್ರಮೇಯಗಳಿಂದ ವೈರಾಗ್ಯ ಹೇಳಬೇಕು, ಪ್ರಮಾಣಗಳ ಪರಿಚ್ಛಿನ್ನತ ಹೇಳಬೇಕು. ಪ್ರಮಾತೃ ಅಭಿಮಾನದಲ್ಲಿಯೂ ದುಃಖ ಇದೆ, ಸಂಸಾರ ಇದೆ ಎಂದು ಹೇಳಬೇಕು. ಪ್ರಮಾತೃ ಅಭಿಮಾನದಲ್ಲಿ ದುಃಖ ಇದೆ, ಪ್ರಮೇಯಗಳಿಂದ ವಿರಕ್ತನಾಗಬೇಕು, ಪ್ರಮಾಣಗಳಿಂದ ಗೊತ್ತಾಗುವಂಥದ್ದಲ್ಲ. ಈ ಮೂರು ತಿಳ್ಕೊಂಡರೆ ಪ್ರಮಾತೃ ಪ್ರಮಾಣ ಪ್ರಮೇಯಗಳ ಮೇಲೆ ಆಸಕ್ತಿ ಅಭಿಮಾನ ಕಡಿಮೆಯಾದಾಗ ಮನಸ್ಸು ಇದೆಲ್ಲ ಬಿಟ್ಟಿರುವ ಸ್ವತಃಸಿದ್ಧ ಅನುಭವ ಕಡೆಗೆ ತಿರುಗುತ್ತದಲ್ಲ, ಆ ತಿರುಗಿದಾಗ ಯಾವ ಸ್ಥಿತಿಯಲ್ಲಿರ್ತೀವೋ ಅದು ಅಂತರ್ಮುಖ ಸ್ಥಿತಿ, ಅದನ್ನೇ ಹೃದಯ ಗುಹ ಎಂದು ಹೇಳಿದ್ದೇವೆ. ಅಂದರೆ ಇನ್ನೊಂದು ಬಗೆಯಾಗಿ ಹೇಳಬೇಕಾದರೆ ನಾವು ಅನುಭವಗಳು ಎಂದು ಹೇಳಿದ್ದೇವೆ. ಒಂದು ಇಂದ್ರಿಯ ಪ್ರತ್ಯಕ್ಷ, ಎರಡನೆಯದು ಮಾನಸ ಪ್ರತ್ಯಕ್ಷ, ಮೂರನೆಯದೇನೆಂದರೆ ಯೋಗಿ ಪ್ರತ್ಯಕ್ಷ ಅಥವಾ ಭಕ್ತರ ಪ್ರತ್ಯಕ್ಷ, ನಾಲ್ಕನೆಯದು ಸಾರ್ವತ್ರಿಕವಾದ ಸಾಕ್ಷಿ ಪ್ರತ್ಯಕ್ಷ. ಆ ಸಾಕ್ಷಿ ಪ್ರತ್ಯಕ್ಷ ಅನುಭವವನ್ನು ಹೃದಯ ಗುಹ ಹೇಳಿದ್ದೇವೆ. ಅಂದರೆ ಆ ಅನುಭವ ದೃಷ್ಟಿ, ಆ ಸಾಕ್ಷಿ ಪ್ರತ್ಯಕ್ಷ ಅನುಭವವನ್ನು ಪರಿಶೀಲನೆ ಮಾಡಿದ್ದಾಗ, ಆ ಹಂತದಲ್ಲಿ ವಿಚಾರ ಮಾಡಿದ್ದಾಗ ಅಲ್ಲಿ ಆತ್ಮತತ್ವ ಗೊತ್ತಾಗ್ತದೆ. ಇಂದ್ರಿಯ ಪ್ರತ್ಯಕ್ಷ ಮಟ್ಟಕ್ಕೆ ಗೊತ್ತಾಗಲ್ಲ, ಏನಂದರೆ ಮಾನಸಿಕ ಪ್ರತ್ಯಕ್ಷದಲ್ಲಿ ಗೊತ್ತಾಗಲ್ಲ. ಯೋಗಿ ಪ್ರತ್ಯಕ್ಷದಲ್ಲಿ ಸಗುಣ ಬ್ರಹ್ಮ ಗೊತ್ತಾಗ್ತದೆ ಹೊರತು ನಿರ್ಗುಣ ಗೊತ್ತಾಗಲ್ಲ. ಆದ್ದರಿಂದ ಈ ಮೂರು ಅನುಭವಗಳನ್ನು ಬಿಟ್ಟು ಇನ್ನು ಒಳಹೊಕ್ಕು ನೋಡ್ತೀವಲ್ಲ, ಆ ಹಂತವನ್ನು ಹೃದಯ ಗುಹ ಎಂದು ಹೇಳಿದ್ದೆ. ಆ ಹಂತಕ್ಕೆ ಹೋಗುವಕ್ಕೆ ಬರಬೇಕಂದ್ರೆ ಈ ಹಿಂದಿನ ಅನುಭವಗಳಿಂದ ವೈರಾಗ್ಯ ಪಡೆಯಬೇಕು. ಆವಾಗಲೇ ಆ ಹಂತದಲ್ಲೇ ಮನಸ್ಸು ಆ ಹಂತಕ್ಕೆ ತಲುಪುತ್ತದೆ, ಅಲ್ಲಿ ಗಮನಿಸುತ್ತಾ ವಿಚಾರ ಮಾಡುತ್ತಾ
ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು ಆ ಅನುಭವ ಹಂತದಲ್ಲಿ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನಗಳು ಸಾಕ್ಷಿ ಅನುಭವ ಹಂತದಲ್ಲಿ ಅವಸ್ಥೆಗಳನ್ನು ಯಾವ ಅನುಭವದಿಂದ ನೋಡ್ತಾ ಇದ್ದೀವೋ ಆ ಹಂತದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ನಡೆಯಬೇಕು. ಅದನ್ನು ಹೃದಯ ಗುಹ ಎಂದು ಹೇಳಿದ್ದೇವೆ, ಅದೇ ಅಂತರ್ಮುಖ ಹೇಳ್ತೀವಿ, ಅಲ್ಲೇ ಸ್ವರೂಪ ಗೊತ್ತಾಗ್ತದೆ ಎಂದು ಮೊದಲು ಹೇಳಿ, ಇತಿ ಶರೀರೇ ಹೃದಯ ಗುಹಾಯಾಂ ಸ್ಥಿತತ್ವೇನ ಅಧ್ಯಾರೋಪ ದೃಷ್ಟ್ಯಾ ಉಪನ್ನಸ್ತ್ಯಸ್ಯ. ಇಲ್ಲಿ ಒಳಗೆ ಎಂದು ಹೇಳುವುದರಿಂದ ಮನಸ್ಸು ಒಳಹೊಕ್ಕು ನೋಡ್ತಾ ಇದೆ. ನಿಜವಾಗಿ ಆತ್ಮತತ್ವ ಒಳಗೆ ಹೊರಗೆ ಯಾವುದೂ ಇಲ್ಲ, ಸ್ವತಃಸಿದ್ಧ. ಸ್ವತಃಸಿದ್ಧ ಆತ್ಮವನ್ನು ಹೃದಯ ಗುಹದಲ್ಲಿದೆ, ಒಳಗೆ ಇದೆ ಎಂದು ಹೇಳುವುದು ಒಂದು ಅಧ್ಯಾರೋಪ ದೃಷ್ಟ್ಯ. ಏಕೆ ಅಂದರೆ ಹೊರನೋಟವನ್ನು ಬಿಡಿಸುವುದಕ್ಕೆ ಒಳನೋಟ ಹೇಳಿದ್ದೇವೆ, ಹೊರನೋಟವನ್ನು ಬಿಡಿಸುವುದಕ್ಕೆ ಒಳನೋಟ ಹೇಳಿದ್ದೇವೆ. ಒಂದು ಸರ್ವವ್ಯಾಪಕವಾಗಿದ್ದರೂ ಸರ್ವವ್ಯಾಪಕನಾಗಿರುವ ಬ್ರಹ್ಮವನ್ನು ಮನಸ್ಸು ಸರ್ವವ್ಯಾಪಕದಲ್ಲಿ ಎಲ್ಲಿ ಮನಸ್ಸಿಡಕ್ಕಾಗ್ತದೆ? ಇಡಕ್ಕಾಗಲ್ಲ. ಆದ್ದರಿಂದ ಮೊದಲು ಹೃದಯ ಗುಹ ಅಂದರೆ ತನ್ನ ಕಡೆಗೆ, ತನ್ನ ಅನುಭವ ಕಡೆಗೆ ತಿರುಗಪ್ಪ ಎಂದು ಹೇಳುವುದು ಒಂದು ಅಧ್ಯಾರೋಪ ದೃಷ್ಟಿ. ಕೊನೆಗೆ ಅದನ್ನು ತೆಗೆದುಬಿಟ್ಟು ಒಳಗೆ ಹೊರಗೆ ಯಾವುದೂ ಇಲ್ಲ, ಸ್ವತಃಸಿದ್ಧ ಎಂದು ಕೊನೆಗೆ ಹೇಳ್ತಾರೆ. ಮೊದಲು ಅಧ್ಯಾರೋಪ ದೃಷ್ಟ್ಯ ಅಂತರ್ಮುಖ ಮಾಡಿಸುವುದಕ್ಕೆ, ಹೊರಗಿಂದು ಬಿಡಿಸುವುದಕ್ಕೆ ಒಳನೋಟ ಹೃದಯ ಗುಹ ಎಂದು ಅಧ್ಯಾರೋಪ ಮಾಡ್ತಾನೆ. ಅಲ್ಲಿ ನೋಡಿ, ಅಧ್ಯಾರೋಪ ದೃಷ್ಟ್ಯ ಉಪನ್ಯಸ್ತಸ್ಯ, ಹೃದಯ ಗುಹದಲ್ಲೇ ಸಿಕ್ಕುತ್ತದೆ ಎಂಬುದು ಒಂದು ಒಂದಾನೊಂದು ಸ್ಥಾನ ಹೇಳಿದಂತೆ ಆಗುತ್ತದಲ್ಲ. ಸರ್ವವ್ಯಾಪಕವಾದ ಬ್ರಹ್ಮಗೆ ಒಂದಾನೊಂದು ಸ್ಥಾನ ಹೇಳುವುದೇಕೆ ಅಂದರೆ ಇನ್ನೊಂದು ಸ್ಥಾನ ಬುದ್ಧಿಯನ್ನು ಬಿಡಿಸುವುದಕ್ಕೆ, ಇನ್ನೊಂದು ಬುದ್ಧಿಯನ್ನು ಬಿಡಿಸುವುದಕ್ಕೆ ಒಂದು ಒಳನೋಟ ಪಡ್ಕೊಳ್ಳುವುದಕ್ಕೆ ಹೇಳಿತು ಅಷ್ಟೇ ಹೊರತು ಒಳಗೆ ಮಾತ್ರ ಇದೆ, ಹೊರಗೆ ಇಲ್ಲ ಎಂದರ್ಥ ಅಲ್ಲ. ತಿಳಿದ ನಂತರ ಹೊರಗೆ ಒಳಗೆ ಎಲ್ಲ ಕಡೆ ತಾನೇ ಇದ್ದಾನೆ. ಮೊದಲು ಈ ಹೊರನೋಟ ಬಿಡಿಸುವುದಕ್ಕೆ ಒಳನೋಟ ಎಂದು ಹೇಳ್ತಾನೆ. ಇದು ಅಧ್ಯಾರೋಪ ದೃಷ್ಟ್ಯ. ಇತಿ ಅಧ್ಯಾರೋಪ ದೃಷ್ಟ್ಯ ಉಪನ್ಯಸ್ತಸ್ಯ ಆಧಾರ ಆಧೇಯ ಭಾವಸ್ಯ ಸಂಸಾರಿತ್ವ ಆಭಾಸಸ್ಯ ಚ. ಇದನ್ನೇ ಅಂದರೆ ಒಳಗೆ ಇದ್ದಾನೆ, ಹೃದಯ ಗುಹದಲ್ಲೇ ಇದ್ದಾನೆ, ಹೊರಗೆ ಇಲ್ಲ ಎಂದು ಮೊದಲು ಹೇಳಿ, ಮತ್ತೆ ಹೃದಯದಲ್ಲಿ ಅಂದರೆ ಏನಾಗುತ್ತದೆ, ಮತ್ತೆ ಹೃದಯದಲ್ಲಿ ಆತ್ಮ, ಆಧಾರ ಆಧೇಯ ಭಾವ, ಆಧಾರ ಹೃದಯ, ಹೃದಯದಲ್ಲಿ ಪರಮಾತ್ಮ ಅಂದರೆ ಪರಮಾತ್ಮಕ್ಕೆ ಒಂದು ಸ್ಥಾನ ಹೇಳಿದಂತೆ ಆಗುತ್ತದಲ್ಲ. ಆ ಸ್ಥಾನವನ್ನು ಹೇಳಿದರೆ ಏನಾಗುತ್ತದೆ, ಮತ್ತೆ ಮನಸ್ಸು ಒಂದು ಕಡೆನೇ ಎಂದು ನೋಡುತ್ತಾ ಇರುತ್ತದೆ, ಮಿಕ್ಕದು ಬಿಟ್ಟು ಇದು ಎಂದು. ಅಂದರೆ ಒಂದು ಎಕ್ಸ್ಕ್ಲೂಸಿವ್ ಅಂದರೆ ಅನ ಸ್ಥಾನದಲ್ಲಿ ಒಂದು ಸ್ಥಾನ ಬಿಟ್ಟು ಇನ್ನೊಂದು ಸ್ಥಾನದಲ್ಲೇ ಇದ್ದಂತೆ ಅದು ಸಗುಣಕ್ಕೆ ಹೊಂದುತ್ತದೆ. ಈ ಲೋಕದಲ್ಲಿಲ್ಲ, ವೈಕುಂಠದಲ್ಲಿದ್ದಾನೆ ಅಂದರೆ ಈ ರೂಪವಲ್ಲ ಆ ರೂಪ ಎಂದು ಸಗುಣಕ್ಕೆ ಹೊಂದುತ್ತೆ. ನಿರ್ಗುಣಕ್ಕೆ ಒಂದು ಬಿಡಿಸಿ ಇನ್ನೊಂದು ಎಂದು ಹೇಳೋಕ್ಕಾಗಲ್ಲ, ಯಾವುದೂ ಇಲ್ಲ, ಅದು ಇದು ಯಾವುದೂ ಹೇಳೋಕ್ಕಾಗಲ್ಲ, ಎಲ್ಲವೂ ತಾನೇ, ತಾನಲ್ಲದ್ದು ಯಾವುದೂ ಇಲ್ಲ. ಅದರಿಂದ ಇದು ಇದು ಎಂದು ಹೇಳೋಕ್ಕಾಗಲ್ಲ. ಆದರೆ ಮೊದಲ ಅಧ್ಯಾರೋಪ ದೃಷ್ಟ್ಯ ಹೇಳಿದ್ದನ್ನು ಆಧಾರ ಆಧೇಯ ಭಾವಸ್ಯ ಸಂಸಾರಿತ್ವ ಆಭಾಸಸ್ಯ ಚ. ಈ ಆಧಾರ ಆಧೇಯ ಭಾವ ಇದೆ ನೋಡಿ, ಮೊದಲು ನಾನು ಸಂಸಾರಿ ಎಂಬ ಭಾವ ಇನ್ನೂ ಪೂರ್ತಿ ಬಿಟ್ಟಿಲ್ಲ. ನಾನು ಸಂಸಾರಿ ಎಂಬುದು ತಪ್ಪು ತಿಳುವಳಿಕೆ, ಅದು ಅಧ್ಯಾರೋಪ ಎಂದು ಹೇಳುತ್ತದೆ. ಇನ್ನೊಂದೇನೆಂದರೆ ಉಪದೇಶಕ್ಕೋಸ್ಕರ ಮೊದಲನೆಯ ಹಂತದಲ್ಲಿ ಅಧ್ಯಾರೋಪ ಮಾಡಿದಲ್ಲ, ಬಹಿರ್ಮುಖ ಬಿಡಿಸಿ ಒಳಹೊಕ್ಕು ನೋಡು ಹೃದಯ ಗುಹದಲ್ಲಿ ಎಂದು ಹೇಳಿದ್ದು ಇದು ಮೊದಲನೆಯ ಹಂತ. ಶಾಸ್ತ್ರೋಕ್ತ ಅಧ್ಯಾರೋಪವೇ, ಈ ಶಾಸ್ತ್ರೋಕ್ತ ಅಧ್ಯಾರೋಪವೂ ತೆಗೀಬೇಕು. ಇನ್ನು ಎರಡನೇ ಹಂತಕ್ಕೆ, ಮೊದಲನೆಯ ಹಂತಕ್ಕೆ ಹಾಕಿ ಇನ್ನೂ ಎರಡನೇ ಹಂತಕ್ಕೆ ಒಳಗೂ ಹೊರಗೂ ಎಲ್ಲಿಯೂ ಇಲ್ಲ, ಸ್ವತಃಸಿದ್ಧ ಎಂದು ಹೇಳಬೇಕು. ಅದನ್ನು ಮುಂದಿನ ವಾಕ್ಯದಿಂದ ನಜಾಯತೆ ಮೃಯತೆ ವಾ ಹೇಳುತ್ತದೆ. ಅಂದರೆ ಅದಕ್ಕೆ ಜನ್ಮ ಇಲ್ಲ, ಮರಣ ಇಲ್ಲ, ಅಂದರೆ ಅಲ್ಲಿ ಇಲ್ಲಿ ಸ್ಥಾನ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ಒಳಗೆ ಇಲ್ಲ, ಹೊರಗೆ ಇಲ್ಲ ಎಂದು ಎಲ್ಲ ನಿಷೇಧ ಮಾಡಿ ಸ್ವತಃಸಿದ್ಧ ತಾನೇ ತಾನು. ಹಾಗೆ ಆದ್ದರಿಂದ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ತರ್ವತಃ. ಮುಂದಿನ ವಾಕ್ಯದಲ್ಲಿ ಈ ಎರಡು ವಾಕ್ಯಗಳಿಂದ ಇತ್ಯಪವಾದ ಕ್ರಿಯತೆ, ಅಪವಾದ ಮಾಡಲ್ಪಡುತ್ತದೆ. ಅಂದರೆ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಮಂತ್ರದಲ್ಲಿ ಉಪನಿಷತ್ತಿನ ಅಧ್ಯಯನ ಅಂದರೆ ಶಬ್ದಾರ್ಥ ಅಧ್ಯಯನ ಅಲ್ಲ. ಶಬ್ದಾರ್ಥ ಅದರಲ್ಲಿರುವಂಥ ವ್ಯಾಕರಣಾರ್ಥ ಅಥವಾ ಏನು ಶಬ್ದಾರ್ಥ ತಗೊಂಡರೆ ಅದು ಇನ್ನೂ ಅಪರಾವಿದ್ಯೆ ಆಗುತ್ತದೆ. ಅದರಲ್ಲಿರುವ ಅಧ್ಯಾರೋಪವಾದನ್ನೇ ನೋಡಬೇಕು, ಆವಾಗಲೇ ಅದು ವೇದಾಂತ ಆಗುತ್ತದೆ. ಈ ವಾಕ್ಯ ಹೇಳಿದ್ದಾಗ ಈ ವಾಕ್ಯಕ್ಕೆ ಒಂದು ಅರ್ಥ ಹೇಳಿದರೆ ಶಬ್ದಕ್ಕೆ ನೇರಾಗಿ ಅರ್ಥ ನೋಡಬಾರದು, ಇದು ಯಾವುದನ್ನು ತೆಗೆಯುತ್ತಾ ಇದೆ ಅದು ನೋಡಬೇಕು. ಯಾವುದನ್ನು ತೆಗೆದುಬಿಟ್ಟು ನಮ್ಮಿಂದ
ಯಾವ ಅನುಭವದಲ್ಲಿ ನಮ್ಮನ್ನು ನಿಲ್ಲಿಸ್ತದೆ. ಒಂದು ಅನುಭವವನ್ನು ತೆಗೆದುಬಿಟ್ಟು ಇನ್ನೊಂದು ಅನುಭವದಲ್ಲಿ ನಮ್ಮನ್ನು ನಿಲ್ಲಿಸುತ್ತದೆ. ಒಂದು ಅನುಭವದಲ್ಲಿ ನಿಲ್ಲಿಸಿ ಹಿಂದಿನ ಅನುಭವವನ್ನು, ಪರಿಚ್ಛಿನ್ನ ಅನುಭವವನ್ನು, ಪರಿಮಿತ ಅನುಭವವನ್ನು ಬಿಡಿಸುತ್ತಾ ಇದೆ. ಈಗ ಮುಂದಿನ ಹಂತಕ್ಕೆ, ಈ ಮೊದಲನೇ ಹಂತದಲ್ಲಿ ನಿಮ್ಮನ್ನು ಯಾವ ಅನುಭವದಲ್ಲಿ ನಿಲ್ಲಿಸಿತೋ ಅದಕ್ಕಿಂತ ಇನ್ನೂ ವ್ಯಾಪಕ ಅನುಭವ ಕಡೆಗೆ ಹೋಗಿ ಈ ಹಿಂದಿನ ಅನುಭವವನ್ನು ತೆಗೆದುಬಿಟ್ಟು ಮತ್ತೆ ಮೇಲಕ್ಕೆ ಹೋಗುತ್ತದೆ. ಹೀಗೆ ಯಾವ ಅನುಭವ ಮೇಲೆ, ಯಾವ ಅನುಭವ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಿ ಆ ಅನುಭವದಲ್ಲಿ ನಿಲ್ಲಿಸುತ್ತಾ ಹಿಂದಿನ ಯಾವ ಅನುಭವವನ್ನು ಬಿಡಿಸುತ್ತಾ ಇದೆ, ಇವೇ ನೋಡುತ್ತಾ ಇರಬೇಕು. ಮೊದಲೇ ಹೇಳಿದ್ದೀವಲ್ಲ, ಅಧ್ಯಾರೋಪವಾದ ಕ್ರಮದಿಂದಲೇ ತಿಳ್ಕೊಳ್ಳಬೇಕು. ಯಾವ ತಪ್ಪನುಭವವನ್ನು, ಪರಿಮಿತ ಅನುಭವವನ್ನು, ಪರಿಚ್ಛಿನ್ನ ಅನುಭವವನ್ನು, ಸ್ಥೂಲ ಅನುಭವವನ್ನು ಬಿಡಿಸುತ್ತಾ ಇದೆ, ಯಾವ ಒಳಹೊಕ್ಕು ಇನ್ನೂ ಆಳವಾದ, ಇನ್ನೂ ಸೂಕ್ಷ್ಮವಾದ ಅನುಭವವನ್ನು ನಿಲ್ಲಿಸ್ತಾ ಇದೆ, ಇಲ್ಲಿನೇ ಗಮನ ಇಡಬೇಕು, ಅದೇ ತಿಳ್ಕೊಳ್ಳಬೇಕು. ಪ್ರತಿಯೊಂದು ಮಂತ್ರದಲ್ಲಿ ಈ ಅರ್ಥ ಇರುತ್ತದೆ. ಯಾವುದೋ ಒಂದು ತಪ್ಪು ತಿಳುವಳಿಕೆ ಬಿಡಿಸುವುದು, ಇನ್ನೊಂದು ಹೊಸವಾದ ಸೂಕ್ಷ್ಮವಾದ ಅರ್ಥವನ್ನು ನಿಲ್ಲಿಸುವುದು. ಇದು ನೋಡಿದರೆ ಅದು ವೇದಾಂತ ಆಗುತ್ತದೆ, ಇಲ್ಲದಿದ್ದರೆ ಶಬ್ದಾರ್ಥ ತಿಳ್ಕೊಂಡರೆ ಅದು ಅಪರಾವಿದ್ಯ ಆಗುತ್ತದೆ, ಅದು ಲೌಕಿಕ ಶಾಸ್ತ್ರ ಆಗುತ್ತದೆ ಹೊರತು ವೇದಾಂತ ಶಾಸ್ತ್ರ ಆಗಲ್ಲ. ವೇದಾಂತ ಶಾಸ್ತ್ರ ಮುಮುಕ್ಷುಕ್ಕೆ ಹೇಳುತ್ತದೆ, ಮೋಕ್ಷಕ್ಕೋಸ್ಕರ ಹೇಳುತ್ತದೆ, ಇದು ಪ್ರಮಾಣ ರೂಪವಾಗಿ ಹೇಳಲ್ಲ. ಶಬ್ದಾರ್ಥ ತಗೊಂಡರೆ ಪ್ರಮಾಣ ಆಗುತ್ತದೆ, ಅದು ಕರ್ಮಕಾಂಡ ಆಗುತ್ತದೆ. ಶಬ್ದಾರ್ಥವನ್ನಲ್ಲ, ಅನುಭವಾರ್ಥವನ್ನು ಹೇಳುತ್ತದೆ, ಪ್ರಮಾತೃ ಪ್ರಮೇಯ ಸಂಬಂಧವನ್ನು ಬಿಡಿಸಿ ಅನುಭವಾರ್ಥವನ್ನು ಹೇಳುತ್ತದೆ. ಆದ್ದರಿಂದ ಅದರಲ್ಲಿ ಪ್ರಮಾಣವು ತಾನು ಬಂದು ತಾನು ಬಿದ್ದು ಹೋಗುತ್ತದೆ, ಹಾಗಿರಬೇಕು. ಆದ್ದರಿಂದ ಪ್ರಮಾಣ ಪ್ರಮೇಯ ರೂಪ ಸಂಬಂಧವನ್ನು ಬಿಡಿಸಿರುವ ಅನುಭವವನ್ನೇ ತೋರಿಸ್ತಾ ಇದೆ. ಅದರಿಂದ ಶ್ರುತಿ ಪ್ರಮಾಣ ಹೇಗೆ, ಪ್ರಮೇಯಗಳಿಂದ ವೈರಾಗ್ಯ, ತಾನು ಮೋಕ್ಷ ಬೇಕೆಂಬ ಜಿಜ್ಞಾಸ, ನಾಮರೂಪ ಪ್ರಪಂಚ ಮೇಲೆ ಇಹಲೋಕ ಪರಲೋಕ ಪ್ರಮೇಯದಿಂದ ವೈರಾಗ್ಯ ಆಗಬೇಕು. ಪ್ರಮಾಣವೇನೋ ಅಧ್ಯಾರೂಪವೆಂದೇ ತಿಳ್ಕೊಳ್ಳಬೇಕು, ತಾತ್ಕಾಲಿಕ, ನಂತರ ಕೊನೆಗೋದಿಲ್ಲ, ನಿಜವಾಗಿ ಪ್ರಮಾಣವಲ್ಲ. ಪ್ರಮಾತೃ ಪ್ರಮಾಣ ಸಂಬಂಧದಿಂದ ಹೇಳುತ್ತಾ ಇಲ್ಲ, ಸಂಬಂಧಗಳನ್ನು ತೆಗೆಯುವುದಕ್ಕೆ ಹೇಳುತ್ತಾ ಇದೆ. ಈಗ ಪ್ರಮಾತೃವು ತಾನು ಮುಮುಕ್ಷವಾಗಬೇಕು, ಅಂದರೆ ಮೂರರ ಕುರಿತು ಒಂದು ತಿಳುವಳಿಕೆ ಆಗಬೇಕು. ಪ್ರಮೇಯ ಕುರಿತು ಏನು ತಿಳ್ಕೊಳ್ಳಬೇಕು, ಪ್ರಮಾಣ ಕುರಿತು ಏನು ತಿಳ್ಕೊಳ್ಳಬೇಕು, ಪ್ರಮಾತೃ ಕುರಿತು ಏನು ತಿಳ್ಕೊಳ್ಳಬೇಕು. ಪ್ರಮೇಯ ಕುರಿತು ಇದು ಅನಿತ್ಯ, ಇದು ಅಧ್ಯಸ್ಥ, ಇದರಿಂದ ವೈರಾಗ್ಯ ಆಗಬೇಕು. ಪ್ರಮಾಣ ಏಕೆಂದರೆ ಇದು ತಾತ್ಕಾಲಿಕವಾದ ಪ್ರಮಾಣ, ನಿಜವಾಗಿ ಅನುಭವದಲ್ಲಿ ಇದು ಅಲ್ಲ, ಇದು ಬಿಟ್ಟು ಹೋಗುತ್ತದೆ ಎಂದದು ಹೇಳಬೇಕು. ಈಗ ಪ್ರಮಾತೃ ಏನಾಗಬೇಕಂದರೆ, ನಾನು ಪ್ರಮಾತೃವು ಸಂಸಾರಿ ದುಃಖಿ ಜೀವನಾಗಿದ್ದೀನಲ್ಲ, ನಾನೀಗ ಮುಮುಕ್ಷುವಾಗಿದ್ದೀನಿ, ಮುಮುಕ್ಷುವಾಗಬೇಕು. ಮುಮುಕ್ಷು ಅಂದ್ರೇನು, ತನ್ನ ಜೀವಭಾವ, ತನ್ನ ಸಾಧಕ ಭಾವವನ್ನು ಬಿಡಿಸಿಕೊಳ್ಳುವಂಥ ಆಸಕ್ತಿ ಇರಬೇಕು. ಸಾಧಕನೇ ಇರಬೇಕು ಎಂದರೆ ಅದಿನ್ನೂ ಆಸಕ್ತಿ ಆಗುತ್ತೆ. ಸಾಧಕ ಭಾವನಿದೆ, ಈ ಸಾಧಕ ಭಾವವನ್ನು ಬಿಡಿಸಿಕೊಳ್ಳುವುದಕ್ಕೆ ಉತ್ಸಾಹ ತೋರಿಸಬೇಕು, ಅದು ಮುಮುಕ್ಷು. ಸಾಧಕನು ಏನು, ಲೌಕಿಕ ಪದಾರ್ಥ ಸಾಧಕ, ಪರಲೋಕ ಸಾಧಕ, ಮೋಕ್ಷ ಸಾಧಕ, ಅಂದರೆ ಇಹಲೋಕ ಸಾಧಕ, ಪರಲೋಕ ಸಾಧಕ. ಈ ಸಾಧಕನಾಗಿರುವಾಗ ಜೀವಭಾವ ಇರುತ್ತದೆ, ಇಹಲೋಕ ಸುಖಗಳ ಸಾಧಕ, ಪರಲೋಕ ಸುಖಗಳ ಸಾಧಕ, ಈ ಎರಡು ಬಗೆಯಾದ ಸುಖಗಳ ಆಸಕ್ತಿ ಇರುವವರು, ಸುಖಗಳನ್ನು ಸಾಧಿಸುವಂಥವನು ಅವನು ಸಾಧಕ ಆಗುತ್ತಾನೆ, ಜೀವನ ಆಗುತ್ತಾನೆ. ನಾನು ಈ ಎರಡು ಲೋಕಗಳ ಸಾಧಕನಾಗುವುದನ್ನು ಬಿಡಬೇಕು, ಆ ಸಾಧಕತ್ವ ಭಾವನೆ ಬಿಡಬೇಕು, ಜೀವಭಾವ, ಅದೇ ಜೀವಭಾವ. ಮೋಕ್ಷ ಅಂದರೆ, ಮೋಕ್ಷ ಜೀವನಾಗಿದ್ದು ಮೋಕ್ಷ ಪಡ್ಕೊಳ್ಳಲ್ಲ, ಜೀವಭಾವವನ್ನು ಬಿಡಿಸಿಕೊಳ್ಳುವುದೇ ಮೋಕ್ಷ. ಮಿಕ್ಕದಲ್ಲಿ ಜೀವನಾಗಿದ್ದು ಇಹಲೋಕ ಪರಲೋಕ ಸುಖಗಳನ್ನು ಪಡ್ಕೊಳ್ತಾನೆ. ಜೀವನಾಗಿದ್ದುಕೊಂಡು ಸ್ವರ್ಗ ಸುಖ, ಜೀವನಾಗಿದ್ದುಕೊಂಡು ವೈಕುಂಠ ಸುಖ, ಅಂದರೆ ಇದು ಜೀವಭಾವನಾಗಿದ್ದುಕೊಂಡು ಪಡೆಯುವ ಲೋಕಗಳು, ಸುಖಗಳು. ಮುಮುಕ್ಷುತ್ವ ಅಂದರೆ ಅರ್ಥವೇನೆಂದರೆ, ನನ್ನ ಜೀವಭಾವ ಬಿಡಿಸಿಕೊಳ್ಳಬೇಕು. ಸಾಧಕನು ನಾನೊಂದು ಸಾಧಿಸಬೇಕು, ಒಂದು ಪಡ್ಕೊಳ್ಳಬೇಕು ಎಂಬ ನನ್ನ ಕುರಿತು ನನಗೆ ತಿಳುವಳಿಕೆ ಇದಲ್ಲ, ಇದನ್ನೇ ನಾನು ಬಿಡಿಸಿಕೊಳ್ಳಬೇಕು, ಇದನ್ನು ಒತ್ತಿ ಒತ್ತಿ ಹಿಡ್ಕೊಳ್ಳಬಾರದು. ಜೀವಭಾವ, ಸಾಧಕ ಭಾವ ಗಟ್ಟಿಯಾಗಿ ಹಿಡ್ಕೊಳ್ಳಬಾರದು, ಇದನ್ನು ಹಗುರವಾಗಿಟ್ಕೋ. ಈಗ ನಾನು ತತ್ವವನ್ನು ತಿಳಿಯಲಿದ್ದೀನಿ, ಈ ನಾನು ನಾನು ಎಂಬುದೇ ಬಿಡಿಸಿಕೊಳ್ಳಲಿದ್ದೀನಿ ಎಂಬುದು ಹಗುರವಾಗಿಟ್ಕೊಂಡರೆ, ಶಾಸ್ತ್ರವಾಕ್ಯದಿಂದ ಆ ಗಮನ ಕೊಟ್ಟರೆ ಬೀಳುತ್ತದೆ, ಬೇಗ ಬೀಳುತ್ತದೆ. ಇಲ್ಲದಿದ್ದರೆ, ಹಗುರವಾಗಿಟ್ಕೊಳ್ಳದಿದ್ದರೆ ಜೀವಭಾವ, ನಾನೇನೋ ಸಾಧಿಸ್ತಾ ಇದ್ದೀನಿ ಎಂದು ಜೀವಭಾವ ಗಟ್ಟಿಯಾಗಿ ಇಟ್ಕೊಂಡ್ರೆ ಅದು ಬಿಡಲ್ಲ. ಇಲ್ಲಿ ಮುಮುಕ್ಷುತ್ವ ಅಂದರೆ ಏನಂದರೆ, ತನ್ನ ಜೀವಭಾವವು, ತನ್ನ ಸಾಧಕತ್ವ ಭಾವ, ತನ್ನ ಪ್ರಮಾತೃಭಾವವನ್ನು ಬಿಡಿಕೊಳ್ಳುವುದಕ್ಕೆ ಸಿದ್ಧನಾಗಿರುವುದೇ ಮುಮುಕ್ಷು. ತನ್ನ ಪ್ರಮಾತೃಭಾವ, ಸಾಧಕ ಎಂಬ ಭಾವ,
ಜೀವನೊಂದು ಭಾವವನ್ನು ಬಿಡಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ನಿದ್ದೆ ಹೋಗುವಾಗ ಹೇಗಿರುತ್ತದೆ ಒಂದು ಒಳ್ಳೆಯ ಮಾತು ಉದಾಹರಣೆ ನೋಡಿ. ನಿದ್ದೆ ಹೋಗುವಾಗ ಲೈಟ್ ಆಫ್ ಮಾಡ್ತಾನೆ, ಚಾಪೆಯಲ್ಲಿ ಹಾಕ್ಕೊಳ್ತಾನೆ, ಬಟ್ಟೆ ಹಾಕ್ಕೊಳ್ತಾನೆ, ಕಣ್ಣು ಮುಚ್ಚಿಕೊಳ್ತಾನೆ. ಅಂದರೆ ಏನು ತಯಾರು ಮಾಡ್ತಾ ಇದ್ದಾನೆ? ಮೊದಲು ಹೊರಗಿನ ಪ್ರಪಂಚ ಬಿಟ್ಕೊಳ್ತಾನೆ, ಮತ್ತೆ ತಾನು ಕೈಕಾಲಿನಿಂದ ಅದು ಮಾಡುವುದು ಇದು ಮಾಡುವುದು ಬಿಡುತ್ತಾನೆ, ನಂತರ ಮನಸ್ಸಿನಿಂದ ಅದು ಯೋಚನೆ ಈ ಯೋಚನೆ ಈ ಯೋಚನೆ ಯೋಚನೆಗಳು ಮಾಡುತ್ತಾ ಇದ್ದರೆ ಯೋಚಿಸುವವನು ಬದುಕುತ್ತಾನೆ, ಅವರು ಬೀಳಲ್ಲ. ಏನು ಮಾಡಬೇಕು? ಆ ಯೋಚಿಸುವನವನ್ನೇ ಬಿಡಬೇಕು. ನಾನು ನಿದ್ದೆ ಹೋಗ್ತಾ ಇದ್ದೀನಿ ಎಂಬ ಆ ನಾನು ಭಾವವೇ ಬಿಡಬೇಕು. ಅದಕ್ಕೆ ಎಲ್ಲ ಅನುಕೂಲ ಮಾಡಿ ಈಗ ಈ ನಾನೆಂಬುದನ್ನೇ ಬಿಡಬೇಕು ಎನ್ನುವುದಕ್ಕೆ ರೆಡಿಯಾಗಿರ್ತಾನೆ. ಯಾವುದೇ ಯೋಚನೆ ಮಾಡಬೇಡ, ಸುಮ್ಮನೆ ಶೂನ್ಯವಾಗಿರು, ಎಲ್ಲ ಬಿಡು. ತಾನೇನು ಯಾವುದೇ ಯೋಚನೆ ಮಾಡದೆ ಹಗುರವಾಗಿರುತ್ತಾನೆ. ಮನಸ್ಸು ಗಟ್ಟಿ ಸಂಕಲ್ಪ ಮಾಡಿದರೆ ಮತ್ತೆ ನಾನೆಂಬುದು ಗಟ್ಟಿಯಾಗಿರುತ್ತದೆ. ನಾನೆಂಬುದು ಗಟ್ಟಿ ಹಿಡಿಯಬಾರದು. ಯಾವುದೇ ನೀವು ಸಂಕಲ್ಪ ಮಾಡಿದ್ದರೆ, ಯಾವುದೇ ಒಂದು ಯೋಚನೆ ಮಾಡಿದ್ದರೆ, ಯಾವುದೇ ಒಂದು ನಾನು ಮಾಡಬೇಕು ಇಟ್ಕೊಂಡ್ರೆ ನಿದ್ದೆ ಬರಲ್ಲ. ನನಗೆ ಯಾವುದು ಮಾಡುವುದಿಲ್ಲ, ಯಾವುದು ಪಡ್ಕೊಳ್ಳುವುದಿಲ್ಲ, ಯಾವುದು ಬಿಡುವುದಿಲ್ಲ, ಪಡ್ಕೊಳ್ಳುವುದಿಲ್ಲ, ಬಿಡುವುದಿಲ್ಲ, ಸುಮ್ಮನೆ ಇರ್ಬೋದು. ಸುಮ್ಮನೆ ತಾನು ತಾನಿಗೆ ಬಿಡುವುದು ಅಷ್ಟೇ. ಹಾಗೇ ಇದ್ದರೆ ತಾನೇ ಆಗಿಬಿಡ್ತದೆ. ಹಾಗೆ ಅಂದರೆ ನಾನೆಂಬುದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ, ಹಗುರವಾಗಿಡುತ್ತಾನೆ. ಇದು ಹೋಗಬೇಕು, ಹೋಗ್ತದೆ, ತಾನೇ ಹೋಗುತ್ತದೆ. ಬಿಡಿ 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 ಬಿಡದೆ ಹೋಗ್ಬಿಡ್ತದೆ, ಅದು ಅದೃಶ್ಯವಾಗಿಬಿಡ್ತಾರೆ. ಆ ನಾನೆಂಬ ಬುದ್ಧಿಯು ಬಿಟ್ಟು ಹೋಗ್ತದೆ. ಹಾಗೆ ತನಿನಿದ್ದೆಯಲ್ಲಿ ಹೇಗೆ ಮೊದಲು ಪ್ರಪಂಚ ಮರೆತು ಹೋಗ್ತೀವಿ, ಲೈಟ್ ಗಿಟಿ ಏನು ಡಿಸ್ಟರ್ಬ್ ಮಾಡಲ್ಲ ಎಂದೆಲ್ಲ ತೆಗೆದು ಬಿಡ್ತೀವಿ. ಮನಸ್ಸಿನ ಯೋಚನೆಗಳು ಸಂಕಲ್ಪಗಳು ಬಿಟ್ಟು ಬಿಡ್ತೀವಿ. ಮೊದಲು ಪ್ರಮೇಯ ಬಿಡ್ತೀವಿ, ಪ್ರಮಾಣ ಬಿಡ್ತೀವಿ, ಇದನ್ನು ಪ್ರಮಾತ್ರ ಬಿಡ್ತೀವಿ. ಅದೇ ಪದ್ಧತಿಯಲ್ಲಿ ಇಲ್ಲಿ ವೇದಾಂತದಲ್ಲಿಯೂ ತನ್ನನ್ನು ಹಗುರವಾಗಿಡಬೇಕು. ತಾನು ಏನೋ ಮಾಡಬೇಕು ಎಂದಿಟ್ಟುಕೊಂಡರೆ ಆ ಮಾಡುವವನೆಂಬ ಪ್ರಮಾತೃ ಗಟ್ಟಿಯಾಗ್ತಾನೆ. ಪ್ರಮಾತೃವನ್ನು ಗಟ್ಟಿಗೊಳಿಸಬಾರದು, ಪ್ರಮಾತೃವನ್ನು ಗಟ್ಟಿಗೊಳಿಸಬಾರದು. ನಾನು ಅದು ಸಾಧಿಸಬೇಕು, ಇದು ಸಾಧಿಸಬೇಕು, ಇದು ಪಡ್ಕೊಳ್ಳಬೇಕು. ನಿಮಗೆ ಯಾವುದು ಸಾಧಿಸುವುದಿಲ್ಲ, ಯಾವುದು ಪಡ್ಕೊಳ್ಳುವುದಿಲ್ಲ. ಆ ಪಡ್ಕೊಳ್ಳುವವನೇ ಬೇಕಾಗಿಲ್ಲ, ಅವನನ್ನೇ ಹಗುರವಾಗಿಡು ಅಷ್ಟೇ. ಹಾಗೆ ಇಟ್ಟರೆ ತಾನೇ ಶಾಸ್ತ್ರದ ಗಮನ ಅಷ್ಟೇ. ಶಾಸ್ತ್ರ ಹೇಳಿದ್ದು ಹೇಳಿದ ಹಾಗೆ ಗಮನಿಸ್ತಾ ಇರು, ಆ ಗಮನದಲ್ಲಿ ತಾನೇ ಇಲ್ಲ ಎಂದು ಗೊತ್ತಾಗ್ಬಿಡ್ತದೆ ಅಷ್ಟೇ. ಹಾಗೆ ಪ್ರಮಾತೃ ಪ್ರಮಾಣ ಪ್ರಮೇಯಗಳನ್ನು ಬಾಧಿತ ಮಾಡಿ ಅವುಗಳು ಅಧ್ಯಸ್ಥವಾಗುವುದರಿಂದ ಈ ಅಧ್ಯಸ್ಥಗಳು ಸ್ವರೂಪದಲ್ಲಿ ಇಲ್ಲ ಎಂದು ಗೊತ್ತಾಗ್ತದೆ. ಇದು ಅಪವಾದ. ಇದು ನೋಡಿ ಹೇಗೆ ಅಪವಾದ, ಅಧ್ಯಾರೋಪ ಅಪವಾದ ಹೇಗೆ ಕೆಲಸ ಮಾಡ್ತಾ ಇದೆ ನೋಡಿ. ಇದು ಶಾಸ್ತ್ರ. ಅದಕ್ಕಾಗಿ ನೀವು ಶಾಸ್ತ್ರವನ್ನು ಶಬ್ದಾರ್ಥವಾಗಿ ತಗೊಂಡ್ರೆ ಶಾಸ್ತ್ರ ಪ್ರಮಾಣ ಆಗುತ್ತದೆ. ಶಬ್ದಾರ್ಥ ಕಾನ್ಸೆಪ್ಟ್ ಅರ್ಥ, ಕಾನ್ಸೆಪ್ಟ್ ಅಂದರೆ ಯೋಚನೆ. ಇದು ಯೋಚನಾ ರೂಪ ಅರ್ಥ ಅಲ್ಲ, ಅನುಭವ ಅರ್ಥ. ಯೋಚನೆ ಅಂದರೆ ಬುದ್ಧಿ ಅಂದರೆ ವೃತ್ತಿ. ಇದು ಅರ್ಥ, ಈ ಅರ್ಥ. ಶಬ್ದಾರ್ಥ ಅಂದರೆ ಅಕ್ಷರಾರ್ಥ ಅಥವಾ ಒಂದು ಕಾನ್ಸೆಪ್ಟ್ ಅರ್ಥ. ಈ ಅರ್ಥಗಳನ್ನು ಇಟ್ಕೊಂಡರೆ ಅದು ಪ್ರಮಾಣ ಆಗುತ್ತದೆ, ಅದು ಕರ್ಮಕಾಂಡ ಆಗಿಬಿಡ್ತದೆ. ಕರ್ಮಕಾಂಡ ಆಗುವುದು ಅಂದರೆ ಕರ್ಮಕಾಂಡ ಶ್ರುತಿ ಶಬ್ದ ಪ್ರಮಾಣ. ಇದು ಪ್ರಮಾಣ ಅಲ್ಲ. ಪ್ರಮಾಣ ಪ್ರಮೇಯಪಾಪರ ಎಲ್ಲ ಬಿಡಿಸಿ ಸ್ವರೂಪದಲ್ಲಿ ನಿಲ್ಲುವಂಥದ್ದು. ಅದಕ್ಕಾಗಿ ವೇದಾಂತವನ್ನು ವೇದಾಂತ ರೀತಿಯಾಗಿ ಅಧ್ಯಾರೋಪಕವಾಗಿ ಬೆಳೆಸಬೇಕು. ಅದಕ್ಕಾಗಿ ವೇದಾಂತದಲ್ಲಿ ಎಷ್ಟು ದೊಡ್ಡ ಪಂಡಿತರಾದರೂ ಶಬ್ದ ಶಬ್ದಕ್ಕೆ ಎರಡು ಇರುತ್ತಾರೆ. ಶಬ್ದಕ್ಕೆ ಅವರಿಗೆ ಸಂಸ್ಕೃತ ಜ್ಞಾನ ಇರುತ್ತದೆ, ತರ್ಕ ಜ್ಞಾನ ಇರುತ್ತದೆ, ಮೀಮಾಂಸಾ ಜ್ಞಾನ ಇರುತ್ತದೆ. ಪದವಾಕ್ಯ ಪ್ರಮಾಣ ನೀವು ಕೇಳಿರಬಹುದು, ಪದವಾಕ್ಯ ಪ್ರಮಾಣ. ಪದ ಅಂದರೆ ವ್ಯಾಕರಣ, ವಾಕ್ಯ ಅಂದರೆ ಮೀಮಾಂಸ, ಪ್ರಮಾಣ ಅಂದರೆ ತರ್ಕಶಾಸ್ತ್ರ, ಅಂದರೆ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಶಬ್ದ ಪ್ರಮಾಣ. ಪದವಾಕ್ಯ ಪ್ರಮಾಣ ಪಂಡಿತರಾಗಿದ್ದರು ಯಾವ ಪದವನ್ನು ನೋಡದೆ ತಕ್ಷಣವೇ ಅರ್ಥ ಹೇಳಿಬಿಡ್ತಾನೆ, ಅದಾಗಬಹುದು ಪಂಡಿತರು. ಇನ್ನು ಏನಂದರೆ ಇಲ್ಲಿ ಹೇಳಿದ್ದಕ್ಕೆ ಓ ಬ್ರಹ್ಮಸೂತ್ರದಲ್ಲಿ ಹೀಗಿದೆ, ಇದಕ್ಕೆ ಉಪನಿಷತ್ತಿನಲ್ಲಿ ಹೀಗಿದೆ, ಗೀತೆಯಲ್ಲಿ ಹೀಗಿದೆ, ಇವ ಇಲ್ಲಿ ಯೋಗ ವಾಸಿಷ್ಠದಲ್ಲಿ ಹೀಗಿದೆ, ಇದೇ ಅರ್ಥವನ್ನು ಬೇರೆ ಕಡೆ ಎಲ್ಲಿದೆ ಅದನ್ನು ಎತ್ತಿ ತೋರಿಸಿದ್ದರೆ ಇದೆಲ್ಲ ಹೇಳಬಹುದು. ಇಷ್ಟು ಹೇಳಿದರೆ ಅದು ವೇದಾಂತ ಆಗಲ್ಲ, ಇಷ್ಟು ಹೇಳಿದರೂ ವೇದಾಂತ ಆಗಲ್ಲ, ಅದು ಇನ್ನೂ ಮೀಮಾಂಸಾ ಶಾಸ್ತ್ರ ಆಗಿಬಿಡ್ತದೆ. ಅಪರಾವಿದ್ಯ, ಅಪರಾವಿದ್ಯ ಕೇಳಿದರೆ ಮಾತು ಪರಾವಿದ್ಯ, ಅಪರಾವಿದ್ಯ ಮುಂಡಕದಲ್ಲಿ ಬರುತ್ತದೆ. ಮುಂಡಕದಲ್ಲಿ ದ್ವೇ ವಿದ್ಯೆ ವೇದಿತವ್ಯ ಅಪರಾಚೈವ ಪರಾಚ ಎಂದು ಹೇಳ್ತಾರೆ. ಅಪರಾವಿದ್ಯ ಪರಾವಿದ್ಯ ಎರಡು ವಿದ್ಯೆಗಳನ್ನು ತಿಳ್ಕೊಳ್ಳಬೇಕು ಎಂದು ಹೇಳುತ್ತದೆ. ಹೇಳಿ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾತಿದೆ. ಮತ್ತು ಹೇಳಿ ಅಪರಾವಿದ್ಯೆ ಯಾವುದು ಅಂದರೆ ನಾಲ್ಕು ವೇದಗಳು ವೇದಾಂಗಗಳು ಎಲ್ಲ ಶಾಸ್ತ್ರಗಳು ಅಪರಾವಿದ್ಯ ಎಂದು ಹೇಳಿ ಯಾವದಿಂದ ಆತ್ಮತತ್ವ ತಿಳಿಯುತ್ತದೋ ಅದು ಪರಾವಿದ್ಯ ಎಂದು ಹೀಗೆ ಹೇಳ್ತಾರೆ. ಶಂಕರಾಚಾರ್ಯರು ಒಂದು ಆಕ್ಷೇಪ ಮಾಡ್ತಾರೆ, ಅಂದರೆ ಎತ್ತುತ್ತಾರೆ, ಇದೇನಪ್ಪ ನೀವು ಉಪನಿಷತ್ತುಗಳು ವೇದದಲ್ಲಿ ಭಾಗವೇ,
ಅಂದರೆ ಉಪನಿಷತ್ತುಗಳನ್ನು ವೇದದಲ್ಲಿ ಭಾಗವೇ ಆದರೆ ನೀವು ಉಪನಿಷತ್ತುಗಳನ್ನು ಅಪರಾವಿದ್ಯ ಹೇಳ್ತಾ ಇದ್ದೀರಿ. ದೆನ್ ವೇದ ಬ್ರಹ್ಮಜ್ಞಾನ ಎಲ್ಲಿದೆ ಅಂದರೆ ಇದು ದಾಟಿ ಇದೆ ಎಂದು ಹೇಳ್ತಾ ಇದೆ. ಅಂದರೆ ಉಪನಿಷತ್ತಿನಿಂದ ಬ್ರಹ್ಮಜ್ಞಾನ ಆಗಲ್ಲವ? ಅದು ಆಕ್ಷೇಪ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಉಪನಿಷತ್ತಿನಿಂದ ಬ್ರಹ್ಮಜ್ಞಾನ ಆಗಲ್ಲವ? ಉಪನಿಷತ್ತುಗಿಂತ ಹೊರಗೆ ವೇದಾಂತ ಇದೆಯಾ? ಆತ್ಮಜ್ಞಾನ ಉಪನಿಷತ್ತುಗಿಂತ ಹೊರಗೆ ಇದೆ ಅಂದರೆ ಅವರೇನು ಹೇಳ್ತಾರೆ, ವೇದವೇ ಎಲ್ಲಕ್ಕೆ ಪ್ರಮಾಣ, ವೇದವೇ ಎಲ್ಲಕ್ಕಿಂತ ಹೆಚ್ಚಿನದು ಎಂದು ನಾವು ಕೇಳಿದ್ದೇವೆ, ನಾವು ಇಷ್ಟು ದಿವಸ ಕೇಳಿದ್ದೇವೆ. ನೀವು ವೇದವನ್ನು ಬಿಟ್ಟು ಅಂದರೆ ದೆನ್ ವೇದವನ್ನು ಬಿಟ್ಟಿದ್ದು ಎಲ್ಲ ಅಪ್ರಾಮಾಣಿಕ ಆದ ಜ್ಞಾನ ಆಗುತ್ತದೆ. ವೇದವೇ ಜ್ಞಾನವನ್ನು ಹೇಳಿಕೊಡ್ತದೆ, ನೀವು ವೇದಕ್ಕೆ ಅತೀತ ಹೇಗೆ ಹೇಳ್ತೀರಿ? ಅದು ಹೇಳ್ತಾನೆ. ಅಥವಾ ಅದು ಅದಲ್ಲಪ್ಪ, ಉಪನಿಷತ್ತುಗಳಿಂದಲೂ ಗೊತ್ತಾಗ್ತದೆ ಅಂದರೆ ಬರೀ ಬರೀ ಉಪನಿಷತ್ತುಗಳನ್ನು ಅಪರಾವಿದ್ಯೆಗೆ ಸೇರಿಸಬೇಡಿ, ಅದೇ ಬ್ರಹ್ಮಜ್ಞಾನ ಎಂದು ಹೇಳಿ. ಕರ್ಮಕಾಂಡ ಲೌಕಿಕ ಜ್ಞಾನ, ಆದರೆ ಉಪನಿಷತ್ತುಗಳು ಮಾತ್ರ ಬ್ರಹ್ಮಜ್ಞಾನ ಎಂದು ಹೇಳಿ, ಅದು ಬ್ರಹ್ಮಕ್ಕೆ ಪ್ರಮಾಣ ಎಂದು ಹೇಳಿ. ಅದಲ್ಲಪ್ಪ, ಇದು ಪೂರ್ವಪಕ್ಷ, ವಿದ್ಯಾರ್ಥಿ ಆಕ್ಷೇಪ. ಗುರುಗಳೇ, ಅಲ್ಲಿ ಒಂದು ಪ್ಯಾರಾಗ್ರಾಫೇ ಇದೆ, ಶಂಕರರು ತುಂಬ ಚೆನ್ನಾಗಿ ಹೇಳ್ತಾರೆ, ಅಲ್ಲೇ ಭಾಷ್ಯದಲ್ಲಿ ಮುಂಡಕ ಭಾಷ್ಯದಲ್ಲಿ ಹೇಳ್ತಾರೆ. ಅದು ಹಾಗಲ್ಲ, ಉಪನಿಷತ್ತು ಮಂತ್ರಗಳು, ವೇದ ಮಂತ್ರಗಳು ಎಲ್ಲವೂ ಅಪರಾವಿದ್ಯೆ ಯಾವಾಗ ಆಗುತ್ತದೆ ಅಂದರೆ ಕರ್ಮಕಾಂಡ ಮಂತ್ರಗಳು ವೇದಾಂಗಗಳೆಲ್ಲ ಅಪರಾವಿದ್ಯ ಆಯಿತು. ಉಪನಿಷತ್ತುಗಳು ನೀವು ಮಂತ್ರಗಳನ್ನು ತಗೊಂಡು ಶಬ್ದಾರ್ಥ ತಗೊಂಡು, ಮಂತ್ರಗಳ ಶಬ್ದಾರ್ಥ ತಗೊಂಡರೆ ಅದು ಲೌಕಿಕ ವಿದ್ಯೆನೇ, ವೇದ ಓದಿದಂತೆಯೇ ಆಗುತ್ತದೆ. ವೈರಾಗ್ಯಪೂರ್ವಕ ಅಂತರ್ಮುಖವಾಗಿ ಅನುಭವ ದೃಷ್ಟ್ಯಾ ಯಾವಾಗ ವಿಚಾರ ಮಾಡಿ ತಿಳ್ಕೊಳ್ತೀವೋ ಅದೇ ಉಪನಿಷತ್ತು ಪರಾವಿದ್ಯೆ ಆಗುತ್ತದೆ. ಆವಾಗ ಮಂತ್ರಗಳಿಗೆ ಪ್ರಾಧಾನ್ಯವಲ್ಲ, ಅನುಭವಕ್ಕೆ ಅನುಭವ ದೃಷ್ಟ್ಯ ಅಧ್ಯಾರೋಪವಾದಕ್ಕೆ ಪ್ರಾಧಾನ್ಯ. ಪ್ರಧಾನವು ಯಾವಾಗ ಆಗ್ತದೆ? ಅಧ್ಯಾರೋಪವಾದ ದೃಷ್ಟ್ಯ ಅನುಭವ ಮೇಲೆ ದೃಷ್ಟಿ ಇಟ್ಟು ನೋಡುವುದು, ಅದು ಉಪನಿಷತ್ತು ಮಂತ್ರಗಳಲ್ಲ, ಮಂತ್ರದಲ್ಲಿ ಒಳಹೊಕ್ಕಿರುವ ಭಾವ ಅದು, ಅದು ವೇದಾಂತ. ಅದು ವೇದಕ್ಕಿಂತ ಅತೀತ ಅಂದರೆ ಅರ್ಥ, ಈ ಅರ್ಥದಲ್ಲಿ ವೇದವನ್ನು ದಾಟಿದೆ. ಈ ವೇದವೇನೋ ಲೌಕಿಕ ವಿದ್ಯೆ ಆಗುತ್ತದೆ, ಅದು ಪ್ರಮಾಣ ಆಗುತ್ತದೆ. ಅದರಿಂದ ಇದು ಪ್ರಮಾಣವನ್ನು ದಾಟಿರುವ ಅನುಭವ ಅರ್ಥ ಇದೆಲ್ಲ, ಅದು ವೇದಾಂತ. ಉಪನಿಷತ್ತು ಮಂತ್ರಗಳು ಶಬ್ದಾರ್ಥವು ಅದು ಕರ್ಮಕಾಂಡವೇ, ಕರ್ಮಕಾಂಡ ಸಮಾನವೇ ಎಂದು ಹೇಳಿಬಿಟ್ಟೆ. ಉಪನಿಷತ್ತಿನ ಮಂತ್ರಗಳು ಮಂತ್ರಾರ್ಥಗಳು ಕರ್ಮಕಾಂಡ ಸಮಾನ, ಈ ಅನುಭವಾರ್ಥ ಇಟ್ಕೊಂಡ್ರೆ ಅದು ವೇದಾಂತ. ಅದು ನೋಡಿ, ಇದು ಶಂಕರರು ಎಷ್ಟು ಸ್ಪಷ್ಟವಾಗಿ ಬಿಡಿಸಿದ್ದಾರೆ. ಉಪನಿಷತ್ತು ವೇದಾಂತವ? ಉಪನಿಷತ್ತನ್ನು ವೇದಾಂತ ಹೇಳಬೇಕಾ ವೇದ ಹೇಳಬೇಕಾ? ಉಪನಿಷತ್ತಿನಲ್ಲಿ ಎರಡು ಇದೆ, ಮಂತ್ರಗಳು ಶಬ್ದಾರ್ಥ, ಅದು ತಗೊಂಡರೆ ಅದು ಕರ್ಮಕಾಂಡಕ್ಕೆ ಆಗುತ್ತದೆ. ಅದರಲ್ಲಿ ಅಧ್ಯಾರೋಪವಾದ ರೂಪ ಅನುಭವಾರ್ಥ ತಗೊಂಡರೆ ಅದು ವೇದಾಂತ. ಅದಕ್ಕಾಗಿ ಇವರು ದ್ವಿಜರೇ ಮಾತ್ರ ಉಪನಿಷತ್ತುಗಳನ್ನು ಕೇಳಬೇಕು, ಮಿಕ್ಕ ಜನರಕ್ಕೆ ಅಧಿಕಾರವಿಲ್ಲ ಅದರಿಂದ. ಅಂದರೆ ಇಲ್ಲಿ ಈ ವ್ಯತ್ಯಾಸ ಮಾಡಬೇಕು, ಉಪನಿಷತ್ತು ಮಂತ್ರಗಳು, ಮಂತ್ರಗಳ ಶಬ್ದಾರ್ಥ ಸಂಸ್ಕೃತ, ಅದು ದ್ವಿಜರು ಓದಬೇಕು. ಬಟ್ ಅದರಲ್ಲಿ ತತ್ವಾರ್ಥ ಅನುಭವಾರ್ಥ ಇದೆಲ್ಲ, ಅದೆಲ್ಲ ಜಾತಿಯವರು ಕೇಳಬಹುದು. ಮುಮುಕ್ಷು ಯಾರಾದರೆ ಸಾಕು, ಯಾವ ಜಾತಿ ಆದರೂ, ಸ್ತ್ರೀಯರಾದರೂ, ಚಂಡಾಲರಾದರೂ, ಎಲ್ಲರೂ ಕೇಳಬಹುದು. ಆ ಜ್ಞಾನಕ್ಕೆ ಅಧಿಕಾರ ಎಲ್ಲರಿಗಿದೆ. ಏಕೆಂದರೆ ಉಪನಿಷತ್ತು ಮಂತ್ರ ಒಂದು ವೇದ ಮಂತ್ರ ಆಗುತ್ತದೆ, ಮಂತ್ರಗಳೆನ್ನುವುದು ಒಂದು ಕರ್ಮಕಾಂಡ, ಅದನ್ನು ನಾವು ಒಂದು ಕರ್ಮವಾಗಿ ಅಧ್ಯಯನ ಮಾಡ್ತಾರೆ. ಗುರುಮುಖದಿಂದ ಸ್ವಸ್ವರವಾಗಿ ಹೇಳ್ತಾರೆ, ಅದೇನು ಏನು ಪಂಚ ಉಟ್ಕೊಳ್ಳಬೇಕು, ಸ್ನಾನ ಮಾಡಿ ಬರಬೇಕು, ದ್ವಿಜನಾಗಬೇಕು, ಸಂಧ್ಯಾವಂದನಾದಿ ಬರಬೇಕು, ಗುರುಮುಖದಿಂದಲೇ ಕೇಳಬೇಕು, ಕೇಳಿ ಅದನ್ನು ಒಂದು ಅಧ್ಯಯನ ಮಾಡಬೇಕು, ಅದರಿಂದ ಪುಣ್ಯ ಬರುತ್ತದೆ. ವೇದ ಮಂತ್ರಗಳ ಉಪನಿಷತ್ತು ಮಂತ್ರಗಳ ಅಧ್ಯಯನವನ್ನು ಒಂದು ಕರ್ಮ ಆಗಿ ಮಾಡಿದ್ದರೆ ಅದು ಪುಣ್ಯಗೋಸ್ಕರ, ನಿಷ್ಕಾಮ ಮಾಡಿದ್ದರೆ ಅಂತಃಕರಣ ಶುದ್ಧಿ. ಅದರಲ್ಲಿ ತತ್ವಾರ್ಥ ವಿರಕ್ತನಿಗೆ ಮುಮುಕ್ಷುವಿಗೆ ಹೇಳ್ತಾರೆ. ಈಗ ಮಂತ್ರಗಳು ಕರ್ಮಕಾಂಡ ಆಗಿ ಹೇಳ್ತಾರೆ, ಅದಕ್ಕಾಗಿ ದ್ವಿಜರೇ ಹೇಳಬೇಕು, ದ್ವಿಜರೇ ಕಲಿಯಬೇಕು, ಮಿಕ್ಕ ಜನರಿಗೆ ಅಧಿಕಾರವಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂವರೇ ಕಲಿಯಬೇಕು, ಇದು ವ್ಯತ್ಯಾಸ. ಇದು ಇಲ್ಲದೆ ಈ ವ್ಯತ್ಯಾಸ ಗೊತ್ತಾಗದೆ ಜನರೆಲ್ಲ ತುಂಬ ವಿಮರ್ಶೆ ಮಾಡ್ತಾ ಇದ್ದ ನೋಡು, ಬ್ರಾಹ್ಮಣರು ತಾವೇ ಇಟ್ಕೊಂಡ್ರನ್ನು ಬರ್ಕೊಟ್ಟಿಲ್ಲ. ಇದು ಕರ್ಮ ಆಗಿದ್ದರೆ ಅದು ಬೇರೆ ಅಪ್ಪ, ಜ್ಞಾನವಾಗಿದ್ದರೆ ಬೇರೆ. ಅದರಲ್ಲಿ ಒಳಹೊಕ್ಕಿರುವ ತತ್ವಾರ್ಥ ಅದೇ ಭಗವದ್ಗೀತದಲ್ಲಿದೆ, ಅದೇ ಭಾಗವತದಲ್ಲಿದೆ, ಅದೇ ಬೇರೆ ಮಹಾಭಾರತದಲ್ಲಿ ಇದೆ, ಯೋಗ ವಾಸಿಷ್ಠದಲ್ಲಿದೆ, ಅನೇಕ ಗ್ರಂಥಗಳಲ್ಲಿದೆ, ಅವಧೂತ ಗೀತ ಇದೆ, ಅನೇಕ ಗ್ರಂಥಗಳಲ್ಲಿದೆ. ಕೆಲವೊಮ್ಮೆ ನಮ್ಮ ಸಂಸ್ಕೃತ ಬಿಟ್ಟು, ವೇದ ಮಂತ್ರಗಳು ಬಿಟ್ಟು ಬೇರೆ ಭಾಷೆಯಲ್ಲಿ ಹೇಳಿದ್ದೀವಿ. ನೇರಾಗಿ ಕಲಿತುಕೊಂಡು ನೀವು ತತ್ವಜ್ಞಾನ ಪಡ್ಕೊಳ್ಳಬಹುದು. ತತ್ವಜ್ಞಾನಕ್ಕೆ ಯಾರಿಗೆ ಅಡ್ಡಿ ಇಲ್ಲ, ಒಂದೇ ಒಂದು ತತ್ವಜ್ಞಾನಕ್ಕೆ ಯಾರು ಅಧಿಕಾರಿ ಅಂದರೆ ಜಾತಿ ಯಾವುದೇ ಆಗಲಿ, ಅಂತಃಕರಣ ಶುದ್ಧಿ. ನಿಮ್ಮ ಜೀವನವನ್ನು ಕರ್ಮಯೋಗವಾಗಿ ಜೀವಿಸಬೇಕು, ಭಕ್ತಿಯಿಂದ ಜೀವಿಸಬೇಕು. ಅಂತಃಕರಣ ಶುದ್ಧಿ ಅಂತರ್ಮುಖ ಇದ್ದರೆ ಯಾವ ಜಾತಿ, ಯಾವ ವಿದೇಶಿ, ಯಾರೇ ಆಗಲಿ ಕೇಳ್ಬೋದು, ತತ್ವ ಪಡ್ಕೊಳ್ಳಬಹುದು, ಮೋಕ್ಷ ಪಡ್ಕೊಳ್ಳೋದು, ಅದು ಅಡ್ಡಿ ಇಲ್ಲ. ಅದನ್ನು ಕರ್ಮವಾಗಿ ಓದಿದ್ದರೆ ಅದಕ್ಕೆ ನಿಯಮ, ದ್ವಿಜರೇ ಆಗಬೇಕು, ಅದೇ ಆಗಬೇಕು.
ಇವರೇನು ಹೇಳ್ತಾರೆ, ನಮ್ಮನ್ನು ಓದಕ್ಕೆ ಬಿಡಲ್ಲ, ಪುಸ್ತಕ ಓದಿ ಏನು ಮಾಡ್ಕೊಳ್ತೀಯಪ್ಪ, ಪುಸ್ತಕ ಕಂಠಸ್ಥ ಮಾಡಿ ಅದಕ್ಕೆ ಶಬ್ದಾರ್ಥ ತಿಳ್ಕೊಂಡ್ರೆ ನಿಮಗೆ ಏನದು, ನಿಮಗೆ ತತ್ವಾರ್ಥ ಬೇಕಲ್ಲ, ತಿಳ್ಕೊ ತತ್ವಾರ್ಥಕ್ಕೆ ನಿಮಗೇನು ಅಡ್ಡಿಲ್ಲ. ಈ ವ್ಯತ್ಯಾಸ ಗೊತ್ತಾಗದೆ ನಮ್ಮ ಜನರೇ ಸ್ಪಷ್ಟವಾಗಿ ಹೇಳುತ್ತಾ ಇಲ್ಲ, ಇದು ಬೇರೆ ಇದು ಬೇರೆ ಎಂದು. ಅವರು ಎಷ್ಟೋ ಸಾಂಪ್ರದಾಯಿಕರಿಗೆ ಗೊತ್ತು, ಆಧುನಿಕರಿಗೆ ಗೊತ್ತಿಲ್ಲ. ಅವರು ಜ್ಞಾನ ಅಂದರೆ ಉಪನಿಷತ್ತು ಅಂದ್ಕೊಳ್ತಾರೆ, ಉಪನಿಷತ್ತು ಅಂದರೆ ಒಂದೇ ಅಂದ್ಕೊಳ್ತಾರೆ. ಅದನ್ನು ನಾವೇಕೆ ಓದಬಾರ್ದು, ಎಲ್ಲರಿಗೂ ಓದಬೇಕು, ಎಲ್ಲರಿಗೂ ಓದ್ಬಿಡ್ತೀವಿ, ಎಲ್ಲರಿಗೂ ಹೇಳಿಬಿಡ್ತೀವಿ. ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಅದನ್ನು ಕರ್ಮವಾಗಿ ಓದಿದ್ದರೆ ದ್ವಿಜರೇ ಓದುತ್ತಾರೆ. ದ್ವಿಜರಲ್ಲಿಯೂ ಎಲ್ಲ ದ್ವಿಜರಲ್ಲ, ಉಪನಯನ ಸಂಸ್ಕಾರ ಆಗಿರುವವರೇ ದ್ವಿಜರು. ದ್ವಿಜರಲ್ಲಿಯೂ ಬ್ರಾಹ್ಮಣನಲ್ಲಿಯೂ ಅವ್ರಿಗೆ ಉಪನಯನಾದಿಗಳಾಗಲಿಲ್ಲ ಅಂದರೆ ವೇದಮಂತ್ರ ಹೇಳೋ ಆಗಿಲ್ಲ. ಅವ್ರು ಹೇಳಿದ್ರೆ ಪಾಪ ಹೇಳಬಾರ್ದು, ಉಪನಯನವಾಗಿ ಮಾಡಿಕೊಂಡ್ರೆ ಸಸ್ವರವಾಗಿ ಹೇಳ್ಕೊಂಡ್ರೆ ಹೇಳಬಹುದು, ಎಲ್ಲದರೆ ಹೇಳೋ ಆಗಿಲ್ಲ ಅಷ್ಟೇ. ಹಾಗೆ ಅದಂತೂ ಕರ್ಮ ಬಿಡಿ. ಆದ್ದರಿಂದ ಇಲ್ಲಿ ಅಧ್ಯಾರೋಪಪವಾದ ದೃಷ್ಟ್ಯ, ಅಧ್ಯಾರೋಪಪವಾದ ದೃಷ್ಟ್ಯ ಅನುಭವದಲ್ಲಿ ನಿಲ್ಲುವ ಹಾಗೆ ಕೇಳಿದರೆ ಅದೇ ವೇದಾಂತ. ಅದಕ್ಕಾಗಿ ಆತ್ಮವಾರೆ ಶ್ರೋತವ್ಯ, ಆತ್ಮನು ವೇದಾಂತ ವಾಕ್ಯಗಳಿಂದ ಆತ್ಮನು ಶ್ರವಣ ಮಾಡಬೇಕು. ವಾಕ್ಯಗಳನ್ನು ಶ್ರವಣ ಅಲ್ಲ, ಅಂದರೆ ವಾಕ್ಯದ ಅರ್ಥವೇನು, ಶಬ್ದಗಳ ಶ್ರವಣ ಅಲ್ಲ. ನೀವು ಶಬ್ದಗಳನ್ನು ಸುಮ್ಮನೆ ಶಬ್ದ ಶ್ರವಣ ಮಾಡಿದ್ದರೆ ಅದು ವೇದಮಂತ್ರ ಆಗಿಬಿಡ್ತದೆ, ಕರ್ಮಕಾಂಡ ಆಗುತ್ತದೆ. ವೇದದ ಶಬ್ದಗಳ ಶ್ರವಣ ಅಲ್ಲ, ವೇದದ ಅನುಭವಾರ್ಥ ಶ್ರವಣ, ವೇದದ ಅನುಭವಾರ್ಥ ಶ್ರವಣ. ಅದಕ್ಕಾಗಿ ಆತ್ಮವಾರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಅಂದರೆ ವೇದ ಮಂತ್ರಗಳಲ್ಲಿರುವಂಥ ಆತ್ಮತತ್ವ ಯಾವುದು ಅಧ್ಯಾರೋಪವಾದದಿಂದ ಪ್ರತಿಪಾದಿತವಾಯಿತೋ ಅದನ್ನು ಶ್ರವಣ ಮಾಡಿ, ಅನುಭವದಲ್ಲಿದ್ದು ಅದು ಮಾಡು. ಅದರಿಂದ ನಿಮಗೆ ಮೋಕ್ಷ ಜ್ಞಾನ ಆಗುತ್ತದೆ, ಜೀವಭಾವ ಬಿಡಿಸಿಕೊಳ್ಳುವುದು. ಅದಕ್ಕಾಗಿ ಅಪವಾದ ಕ್ರಿಯತೆ ಇಲ್ಲಿ ನೋಡಿ, ಅಧ್ಯಾರೋಪವಾದ ಪ್ರತಿಯೊಂದು ಮಂತ್ರದಲ್ಲಿ, ಪ್ರತಿಯೊಂದು ಮಂತ್ರ ನೋಡಿದಾಗ ತಕ್ಷಣವೇ ಶಬ್ದಾರ್ಥ ತಿಳ್ಕೊಂಡರೆ ತಕ್ಷಣವೇ ಇದು ಯಾವವನ್ನು ಅಪವಾದ ಮಾಡ್ತಾ ಇದೆ. ಯಾವುದೋ ಒಂದು ಸದ್ಗುಣ ಹೇಳುತ್ತಿರಬಹುದು, ವೈರಾಗ್ಯ ಹೇಳುವುದಕ್ಕೆ ಒಂದು ನಿಂದೆ ಮಾಡ್ತದೆ. ಇದು ಯಾವುದೋ ಒಂದು ಅಧ್ಯಾರೋಪ ಮಾಡ್ತಾ ಇದೆ, ಇನ್ನೊಂದು ಅಪವಾದ ಮಾಡ್ತಾ ಇದೆ. ಪ್ರತಿಯೊಂದಿನಲ್ಲಿ ಇದರಲ್ಲಿ ವೈರಾಗ್ಯ ಹೇಳಿ ಆಸಕ್ತಿ ಬಿಡಿಸ್ತಾ ಇದೆಯಾ? ಗುರು ಪ್ರಶಂಸೆ ಮಾಡಿದ್ದರೆ ಲೌಕಿಕ ಪ್ರಮಾಣಗಳನ್ನು ಬಿಡಿಸ್ತಾ ಇದೆ. ಗುರು ಪ್ರಶಂಸೆ ಅಂದರೆ ಶಾಸ್ತ್ರ ಪ್ರಮಾಣ ಅಂದರೆ ಅರ್ಥವೇನು, ಇತರ ಪ್ರಮಾಣಗಳನ್ನು ಬಿಡಿಸ್ತಾ ಇದೆ. ಗುರುವನ್ನು ಪ್ರಶಂಸೆ ಮಾಡುತ್ತಾ ಇದೆ ಅಂದರೆ ಲೌಕಿಕ ಗುರುವನ್ನು ಬಿಡಿಸ್ತಾ ಇದೆ. ದೆನ್ ಯಾವುದೇ ನೋಡಿಕೊಳ್ಳಿ, ಈಗ ಆತ್ಮ ಕಡೆಗೆ ತಿರುಗಿಸ್ತಾ ಇದೆ ಅಂದರೆ ಅನಾತ್ಮವನ್ನು ಬಿಡಿಸ್ತಾ ಇದೆ. ಇದು ಯಾವುದನ್ನು ಅಪವಾದ ಮಾಡ್ತಾ ಇದೆ, ಯಾವುದನ್ನು ಅಧ್ಯಾರೋಪ ಮಾಡ್ತಾ ಇದೆ, ಅದೇ ನೋಡಬೇಕು, ಅದೇ ನೋಡಬೇಕು. ಪ್ರತಿಯೊಂದು ಶ್ಲೋಕ ಶ್ಲೋಕ ಮಂತ್ರ ಮಂತ್ರಕ್ಕೆ ಏನು ಇದು, ಏನು ಬಿಡಿಸ್ತಾ ಇದೆ, ನಮ್ಮಿಂದ ಯಾವ ಅಧ್ಯಾರೋಪ ಬಿಡಿಸ್ತಾ ಇದೆ, ಅದೇ ನೋಡಬೇಕು. ಆವಾಗ ವೇದಾಂತ ಆಗುತ್ತೆ. ನೀವು ದೃಷ್ಟಿ ಶಬ್ದಾರ್ಥ ಕಡೆಗೆ, ಅಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಶಬ್ದಾರ್ಥ ಕಡೆಗೆ ಹೆಚ್ಚು ಹೆಚ್ಚು ಹೋಗಿದ್ದರೆ ಲೌಕಿಕ ಆಗ್ತದೆ, ವೇದಾಂತ ಶ್ರವಣ ಆಗಲ್ಲ, ವೇದಾಂತ ಶ್ರವಣ ಆಗೋದೇ. ಅದಕ್ಕಾಗಿ ದೃಷ್ಟಿ ಈ ಕಡೆಗೆ ಇರಬೇಕು. ಶಬ್ದಾರ್ಥವೂ ಸ್ವಲ್ಪ ಕಲಿತುಕೊಳ್ತೀವಿ, ಏಕೆಂದರೆ ಸ್ವಲ್ಪ ಗ್ರಂಥ ಭಾಷ್ಯ ರೂಪ ಇರಬೇಕಲ್ಲವೇ. ಒಬ್ಬರು ಯಾರೋ ಒಬ್ಬರು ಹೇಳ್ತಾರೆ, ಗುರುಗಳು ಶಿಷ್ಯನಿಗೆ ನೀರು ತಗೊಂಡು ಬಾಯಿಂದ ಹೇಳಿ, ಎಲ್ಲರಿಗೂ ಗೊತ್ತಿದ್ದೆ ಮತ್ತೊಂದು ಸಲ ಹೇಳಿ, ನೀರು ತಗೊಂಡು ಬಾಯಿಂದ ಹೇಳಿ. ಅವ್ರು ಲೋಟದಲ್ಲಿ ತಗೊಂಡು ಬಂದರು. ಗುರುಗಳು ಬೈದರಂತೆ, ಏನಪ್ಪ ನಾನು ಏನು ಹೇಳಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳಿದೆ ನಿನಗೆ, ನೀರು ತಗೊಂಡು ಬಾ ಅಂತ. ಮತ್ತು ನೀವೇನು ಮಾಡಿದ್ದೀನಿ, ನಾನು ಗುರು ನೀರು ತಂದೆ ಗುರುಗಳೇ ಅಂತ ಹೇಳಿ. ನೀರು ತಂದೆ ಅಂದರೆ ನಾನು ಹೇಳಿದ್ದು ನೀರು ತಗೊಂಡು ಬಾ, ಇದೇನು ತಂದಿದ್ದೀವಿ ಅಂದರೆ ನೀರೇ ಅಂತ ಹೇಳಿದೆ. ಬರೀ ಇದೇನು, ಹಾಂ ಇದು ಲೋಟ, ಲೋಟ ಹೇಗೆ ತಂದಿದ್ದೆ ಅಂದರೆ ಮತ್ತೆ ಹೇಗೆ ತರಬೇಕು, ಲೋಟ ಇಲ್ಲದಿದ್ದರೆ ನೀರು ಹೇಗೆ ತರಬೇಕು. ಅದೇ ಹಾಗೆ ನಾನು ನೀರು ತರುವಕ್ಕೆ ಹೇಳಿದ್ದರೂ ನೀರಿಗೆ ಲೋಟ ಬೇಕು, ಲೋಟ ಇಲ್ಲದೆ ತರಕ್ಕಾಗಲ್ಲ. ಅದರಿಂದ ನೀರಿಗೋಸ್ಕರ ಲೋಟ ಸಹಕಾರ ಅಷ್ಟೇ ಹೊರತು ಲೋಟಗೋಸ್ಕರ ನಾನು ಲೋಟ ಹೇಳಲಿಲ್ಲ, ಲೋಟಗೋಸ್ಕರ ಲೋಟ ಹೇಳಲಿಲ್ಲ, ನೀರಿಗೋಸ್ಕರ ಲೋಟ ಹೇಳಿದ್ದೀರ ಅಷ್ಟೇ. ಯಾವುದೋ ಒಂದು ಹಣ್ಣು ಕೊಡಬೇಕು ಅಂದರೆ ಒಂದು ಏನು ಪ್ಲಾಸ್ಟಿಕ್ನಲ್ಲೋ ಯಾವುದೋ ಒಂದು ಪೇಪರ್ನಲ್ಲೋ ಹಾಕಿ ಕೊಡ್ತಾರೆ. ಪೇಪರ್ ಹೇಗೆ ಕೊಟ್ಟಿದ್ದೇನೆ, ಪೇಪರ್ಗೋಸ್ಕರ ಕೊಟ್ಟಿಲ್ಲ, ನಿಮ್ಮ ವಸ್ತುಗೋಸ್ಕರ. ಹಾಗೆಯೇ ಮಂತ್ರಗಳು ಪುಸ್ತಕ ಇರಲಿ, ಪುಸ್ತಕ ಶಬ್ದಾರ್ಥ ಹೇಳ್ತೀವಿ, ಸಂಸ್ಕೃತ ಮಂತ್ರ ಶಬ್ದಾರ್ಥ ಹೇಳ್ತೀವಿ, ಆದರೆ ಅದು ಸುಮ್ಮನೆ ಲೋಟ. ನೀವು ಲೋಟನೇ ತೊಗೊಂಡು ಬಿಟ್ಟು ನನಗೆ ನೀರು ಸಿಕ್ಕಿತು ಎಂದು ಹೇಳಬೇಡಿ, ಲೋಟ ತೊಗೊಂಡು ಬಿಟ್ಟು ನೀರು ಸಿಕ್ಕಿತು ಎಂದು ಹೇಳಬೇಡಿ. ಲೋಟ ಮೂಲಕ ನೀರು ಸಿಗಬೇಕು, ನೀರು ತಗೋ ಲೋಟ ಬೇಡ. ಅವನು ಶಿಷ್ಯನು ಲೋಟದಲ್ಲಿ ನೀರು ಬೇಕು ಎಂದಾಗ ಲೋಟದಲ್ಲಿ ತಂದರು, ಗುರುಗಳು ಸ್ವೀಕಾರ ಮಾಡುವಾಗ ನೀರು ಮಾತ್ರ ಸ್ವೀಕಾರ ಮಾಡಿ ಲೋಟ ಬಿಡುತ್ತಾರೆ. ಹಾಗೆ ಗುರುಗಳು ತತ್ವ ಅರ್ಥವಾಗುವುದಕ್ಕೆ ಸಂಸ್ಕೃತ ಮಂತ್ರಗಳು ಭಾಷೆಗಳು ಬಳಸ್ತಾನೆ, ಶಿಷ್ಯನು ಇವುಗಳನ್ನು ಸಹಾಯ ತಗೊಂಡು ಆ ಅರ್ಥ ತಗೊಂಡು ಮಂತ್ರಗಳು ಭಾಷೆಗಳು ಬಿಡ್ತಾನೆ. ಅವರು ಹಾಗೆ ಮಾಡಬೇಕು, ಇಲ್ಲದಿದ್ದರೆ ಮಂತ್ರಗಳು ಭಾಷೆಗಳು ಹಿಡ್ಕೊಂಡು ಅರ್ಥ ಬಿಟ್ಟರೆ ಅಂದರೆ ಲೋಟ ತಗೊಂಡು ನೀರು ಬಿಡುತ್ತೆ ಬಿಟ್ಟಂತೆ ಆಗುತ್ತದೆ. ಅಂದರೆ ನೀರು ಬಿಸಾಕಿ ಲೋಟ ತಗೊಳ್ಳುವುದಲ್ಲ,
ನೀರು ತಗೊಂಡು ಲೋಟ ಬಿಸಾಕಬೇಕು, ಇದು ವ್ಯತ್ಯಾಸ ಗೊತ್ತಾಗಬೇಕು. ಎರಡು ಒಂದೇ, ಅವರು ನೀರು ಲೋಟ ಇದೆ, ನಾವು ನೀರು ಲೋಟ ಇದೆ, ಎರಡು ಹೇಳ್ತಾ ಇದ್ದೀವಿ, ವ್ಯತ್ಯಾಸ ಇದೆ, ಅದು ಹಾಗಾಗಕ್ಕಾಗಲ್ಲ, ವ್ಯತ್ಯಾಸ ಗೊತ್ತಾಗ್ತದೆ. ನೀವು ಲೋಟ ಮೇಲೆ ದೃಷ್ಟಿ ಇದೆಯಾ ನೀರು ಮೇಲೆನ? ಅಷ್ಟು ಸೂಕ್ಷ್ಮ ವ್ಯತ್ಯಾಸ ಇದೆ. ಎರಡು ಒಂದೇ, ನಾವು ವೇದಾಂತನೇ ಹೇಳ್ತೀವಿ. ಅಲ್ಲ, ಎಲ್ಲರೂ ಹೇಳಿದ್ರೆ ವೇದಾಂತ ಆಗಲ್ಲ, ಹೇಳೋರು ಹೇಳಿದರೆ ವೇದಾಂತ, ಸರಿಯಾಗಿ ಹೇಳಿದರೆ ವೇದಾಂತ. ಲೋಟ ಲೋಟವಾಗೇ ಇರಬೇಕು, ದೃಷ್ಟಿ ಲೋಟ ಮೇಲೆ ಹೋಗಬಾರದು, ನೀರು ಮೇಲೆ. ಆ ನೀರು ಶುದ್ಧಿ ಇರಬೇಕು, ಅದರಿಂದ ಲೋಟ ಶುದ್ಧಿ ಇರಬೇಕು, ಸಾಕು ಅಷ್ಟಿರಲಿ. ಬಟ್ ದೃಷ್ಟಿ ನೀರು ಮೇಲೆ, ನೀರಿಗೋಸ್ಕರ ಲೋಟ ಅಷ್ಟೇ. ಶಬ್ದಗಳು, ಮಂತ್ರಗಳು, ಭಾಷೆಗಳೆಲ್ಲ ಅನುಭವಕ್ಕೋಸ್ಕರ. ಅನುಭವಾರ್ಥವನ್ನೇ ಏನು ಬಿಡುವುದಾದರೆ, ಸ್ಯಾಕ್ರಿಫೈಸ್ ಮಾಡುವುದಾದರೆ ಲೋಟ ಏನು ಪ್ರಯೋಜನವಿಲ್ಲ. ಲೋಟದಿಂದ ನಿಮಗೆ ಏನು ಉಪಕಾರವಾಗಲ್ಲ, ಸುಮ್ಮನೆ ಅನಾವಶ್ಯಕ ಭಾರ. ಹಾಂ, ಅದು ಲೌಕಿಕ ದೃಷ್ಟಿ ಆಗುತ್ತದೆ. ನೀವು ದ್ವಿಜನ ಆಗಿಬಿಟ್ಟರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮಂತ್ರಗಳೇ ಓದಿಕೊಂಡರೆ, ನಿತ್ಯ ಪಾರಾಯಣ ಮಾಡಿದರೆ, ಕಂಠಸ್ಥ ಮಾಡಿದರೆ, ಅದರಿಂದ ಏನಾಗ್ತದೆ, ಸಂಪ್ರದಾಯ ರಕ್ಷಣೆ, ಒಂದೂ ನಿಮಗೆ ಪುಣ್ಯ ಬರುತ್ತದೆ. ಭಗವಂತನ ಆರಾಧನೆ, ವೇದ ಪುರುಷನ ಆರಾಧನೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ? ನಿಮಗೆ ಬ್ರಹ್ಮಯಜ್ಞ ಹೇಳ್ತಾರೆ ನೋಡಿ, ಪಂಚಮಹಾಯಜ್ಞದಲ್ಲಿ. ಬ್ರಹ್ಮಯಜ್ಞ ಅಂದರೆ ವೇದನೇ ಅಧ್ಯಯನ ಮಾಡುವುದು. ನಿಮಗೆ ಋಷಿಯಜ್ಞ, ಆ ಋಷಿಗಳ ಅನುಗ್ರಹ ಆಗುತ್ತದೆ, ನಿಮಗೇನೋ ಪುಣ್ಯ ಆಗ್ತದೆ, ಏನೋ ಸಮಂತಕರ್ಣ ಶುದ್ಧಿ ಅಷ್ಟೇ, ತತ್ವದೃಷ್ಟಿ ಆಗಲ್ಲ. ಅದರಿಂದ ಕಠೋಪನಿಷತ್ತಿನಲ್ಲಿ ಯಾವ ಮಂತ್ರದಲ್ಲಿ ಅಧ್ಯಾರೋಪ ಇದೆ, ಯಾವ ಮಂತ್ರ ಏನು ಮಾಡ್ತಾ ಇದೆ, ಅಪವಾದ ಯಾವುದು ಅಪವಾದವಾಗ್ತಾ ಇದೆ ಈ ಮಂತ್ರ ಮೂಲಕ, ಅದು ನೋಡಬೇಕು. ಆಯ್ತು, ಅಪವಾದ ಕ್ರಿಯತೆ ತಥಾ. ಹಾಗೆ ಇನ್ನೊಂದು, ಅದೇ ಕಠೋಪನಿಷತ್ತಿನಲ್ಲಿ ಇನ್ನೊಂದು ಅಧ್ಯಾರೋಪವಾದ ಹೇಳ್ತಾರೆ. ಸಿಕ್ಕಿತ ತಥಾ ಎಷ್ಟು ವಿಜ್ಞಾನವಾ. ಓ, ಮಂತ್ರ ನೋಡ್ತಾ ಇದ್ದೀರಾ? ನಾನು ಇದೇ ನೋಡ್ತಾ ಇದ್ದೀನಿ. ಹಾಂ, ಅದೇ ಸರ್. ಓ, ಆ ಮಂತ್ರ ನೋಡಬೇಕಾದ್ರೆ 138. ಈಗ ನಾನು ಅಲ್ಲಿ ಬಿಟ್ಟೆ, ಯಾಕಂದರೆ ಕಠೋಪನಿಷತ್ತು ಸ್ವಲ್ಪ ದೊಡ್ಡ, ಹುಡುಕಬೇಕಂದ್ರೆ ಕಷ್ಟ, ಇಲ್ಲೇ ಸಿಕ್ಕಿಬಿಡ್ತದೆ. ಹಾಂ, ಅಂತ ನೋಡ್ಕೊಳ್ಬೇಕು, ಇಲ್ಲೇ ಸಿಗ್ತದೆ, ಅಲ್ಲಿ ಏನೋ ಹುಡುಕಬೇಕಾಗ್ತದೆ. ತಥಾ ಮೊದಲು ಇವರು ಇದು ಹೇಳಿ, ಮೊದಲು ಸಂಕ್ಷೇಪವಾಗಿ ಹೇಳ್ತಾರೆ. ಉಪದೇಶಗಳು ಹೇಳಿ ಅಂದರೆ ಹೇಳಿದಾಗ ಮೊದಲು ಮೂರು ವರಗಳು ಮುಗಿಯುತ್ತವೆ ಕಥಾಭಾಗ. ಈಗ ನೇರಾಗಿ ಉಪದೇಶ ಶುರುವಾಗ್ತದೆ. ನೇರಾಗಿ ಉಪದೇಶ ಶುರುವಾದಾಗ ಎಲ್ಲಿ ಹುಡುಕಬೇಕು ಅಧ್ಯಾರೋಪವಾದ ಅಲ್ಲಿ ಹೇಳ್ತಾನೆ. ಮತ್ತೆ ಸಾಧನ ಹೇಳ್ತಾನೆ ನೋಡಿ. ಎಸ್ತು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿ ಸತು ತತ್ಪದಮಾಪ್ನೋತಿ ಯಸ್ವಾನ್ ಭೂಯೋ ನಯಾಜಿತ ಇತ್ಯಾದಿನ ಅಧ್ಯಾರೋಪಿತ ಪ್ರಾಪ್ಯತ್ವಸ್ಯ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಅಂದರೆ ಏನೇನು ಅಧ್ಯಾರೋಪ ಮಾಡ್ತಾ ಇದ್ದೆ ಇದು ಗಮನಿಸಬೇಕು. ಅಂದರೆ ಮೊದಲನೆಯದಲ್ಲಿ ಆಧಾರ ಹೃದಯದಲ್ಲಿದ್ದಾನೆ ಎಂಬುದು, ನಾನು ಸಂಸಾರಿ ಎಂಬುದು ಅದು ಅಪವಾದ ಮಾಡಿದ. ಈಗೇನು ಮಾಡ್ತಾನೆ? ಬ್ರಹ್ಮವನ್ನೇ ಪಡ್ಕೊಳ್ಳಬೇಕು ಎಂದು. ಬ್ರಹ್ಮದೇ ಪ್ರಾಪ್ಯತ್ವ. ಪ್ರಾಪ್ಯತ್ವ ಅಂದರೆ ಅದೇ ಪ್ರಾಪ್ಯ, ಇನ್ನೊಂದಲ್ಲ. ಇನ್ನೊಂದನ್ನು ಯಾವುದು ಪಡೆಯತಕ್ಕದ್ದಲ್ಲ, ಬ್ರಹ್ಮವೊಂದೇ ಪಡೆಯತಕ್ಕದ್ದು ಹೇಳುತ್ತದೆ. ಬ್ರಹ್ಮವೊಂದೇ ಪಡೆಯತಕ್ಕದ್ದು ಎಂದು ಹೇಳುವುದರಿಂದ ಏನಾಗುತ್ತದೆ? ಇತರ ವಿಷಯಗಳು ಇಹಲೋಕ ಪರಲೋಕ ಯಾವುದು ಪಡೆಯತಕ್ಕದ್ದಲ್ಲ ಅಂದರೆ ಏನು? ಎಲ್ಲ ಪ್ರಮೇಯಗಳನ್ನು ಬಿಟ್ಟುಬಿಟ್ಟಿತು. ಎಲ್ಲ ಕಾರ್ಯಗಳು ಬಿಟ್ಟರೆ ನಾನು ಕರ್ತನೇ ಆಗಬೇಕಾಗಿಲ್ಲ, ಎಲ್ಲ ಪ್ರಮೇಯಗಳನ್ನು ಬಿಟ್ಟರೆ ನಾನು ಪ್ರಮಾತೃವೇ ಆಗಬೇಕಾಗಿಲ್ಲ. ಹಾಗೆ ಅದರಿಂದ ತನ್ನ ಪ್ರಮಾತೃತ್ವವನ್ನು ಮೊದಲು ಅಲುಗಾಡಿಸಬೇಕು. ಎರಡನೇ ಹಂತ ಅದನ್ನೇ ಬಿಟ್ಟುಬಿಡಬೇಕು. ಹಾಗೆ ಎಷ್ಟು ಸತತ ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಯಾರು ಹೀಗೆ ವಿಜ್ಞಾನವಂತ, ಅಂತಃಕರಣ ಶುದ್ಧಿ ಇರುತ್ತದೋ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇರುತ್ತದೋ, ಅವನೇ ಆ ಪರಮ ಪದವನ್ನು ಪಡ್ಕೊಳ್ತಾನೆ ಎಂದು ಹೇಳಿ, ಇತ್ಯಾದಿನ ಅಧ್ಯಾರೋಪಿತ ಪ್ರಾಪ್ಯತ್ವಸ್ಯ, ಪರಮ ಪದವೇ ಪ್ರಾಪ್ಯ. ನಿಮಗೆ ನೇರಾಗಿ ಮಂತ್ರದಲ್ಲಿ ಅದು ಗೊತ್ತಾಗಲ್ಲ. ಆ ನೇರಾಗಿ ಮಂತ್ರದಲ್ಲಿ ಏನೋ ಹೇಳುತ್ತಿದ್ದಂತೆ ಅನಿಸುತ್ತದೆ. ಏನು ಅಪವಾದ ಮಾಡ್ತಾ ಇದ್ದಾನೆ, ದೃಷ್ಟಿ ಸ್ಪಷ್ಟವಾಗಿರಬೇಕು. ಅದು ಸಂಪ್ರದಾಯ ಗುರುಗಳೇ ಹೇಳಬೇಕು, ಇಲ್ಲದಿದ್ದರೆ ಮನಸ್ಸು ಬೇರೆ ಕಡೆ ದೃಷ್ಟಿ ಹೋಗಿಬಿಡ್ತದೆ. ಮತ್ತೆ ಅನಾದ್ಯನಂತಂ ಮಹತಃಪರಂ ಧ್ರುವಂ ನಿಚಾಯ್ಯ ತನ್ ಮೃತ್ಯುಮುಖ ಪ್ರಮುಚ್ಯತೆ ಇತಿ ಅನಂತತ್ವ ಕೀರ್ತನೇನ. ಇದು ಅನಂತ. ಅನಂತ ಮೊದಲು ಪರಮಾತ್ಮನೇ ಪಡೆಯತಕ್ಕದ್ದು ಎಂದು ಹೇಳಿ, ಅನಂತ ಎಂದು ಹೇಳುವುದರಿಂದ ಪಡೆಯುವುದು ಪಡೆಯದಿರುವುದು ಎರಡು ಇಲ್ಲ, ಸ್ವತಃಸಿದ್ಧ ಎಂದು ಹೇಳಿಬಿಡ್ತಾ ಇದೆ. ಸಿ ಇತಿ ಅನಂತತ್ವ ಕೀರ್ತನೇನ ಸಾಕ್ಷಾತ್ ಅನುಭವೇನೈವ. ಇದು ಅನಂತ ಎಂದು ಹೇಳುವುದರಿಂದ, ನಮ್ಮ ಅನುಭವವೇ ಎಂದು ಹೇಳುವುದರಿಂದ ಪಡೆಯುವುದು ಎಂಬುದಿಲ್ಲ. ಪಡೆಯುವುದು ನಿಮಗೆ ದೂರವಾಗಿರುವವನಿಗೆ, ಪ್ರಪಂಚ ಕಡೆಗೆ ದೃಷ್ಟಿ ಇರುವವನಿಗೆ, ಪ್ರಪಂಚ ದೃಷ್ಟಿ ಬಿಡಿಸುವುದಕ್ಕೆ ಬ್ರಹ್ಮನೇ ಪಡೆಯಬೇಕು ಎಂದು ಹೇಳಿದ್ದೀವಿ. ನಂತರ ಅದು ಅನಂತ, ಅದು ನಿಮ್ಮ ಅನುಭವವೇ ಸ್ವತಃಸಿದ್ಧ ಎಂದು ಹೇಳುವುದರಿಂದ ಪಡೆಯಬೇಕಾಗಿ ಇಲ್ಲ, ತಾನೇ ಸ್ವತಃಸಿದ್ಧ ಎಂದು ಹೇಳಿ ಅದು ಬಿಡಿಸ್ತಾ ಇದೆ, ಅದು ಅಪವಾದ ಮಾಡ್ತಾ ಇದೆ. ಹೀಗೆ
ಅನಾದ್ಯನಂತನಂದು ಹೇಳು ಅನಂತತ್ವ ಕೀರ್ತನೇನ ಸಾಕ್ಷಾತ್ ಅನುಭವೇನ ಇದು ನಮ್ಮ ಅನುಭವವೇ ಎಂದು ಹೇಳುವುದರಿಂದ ಮೃತ್ಯುಮುಖಾತ್ ಪ್ರಮುಖ ಕಥನೇನ ಈ ಸ್ವತಃಸಿದ್ಧ ಅನುಭವದಲ್ಲೇ ಮೃತ್ಯು ವಿಮೋಚನ ಮೃತ್ಯು ಮೋಕ ಮೋಕ ಅಂದರೆ ಮೋಚನ ಮೃತ್ಯು ವಿಮೋಚನ ಇದೆ ಎಂದು ಹೇಳುವುದರಿಂದ ಅಪವಾದ ಕ್ರಿಯತೆ ಏನು ಅಪವಾದ ಪಡೆಯತಕ್ಕದ್ದು ನನಗಿಂತ ಇನ್ನೂ ದೂರ ಎಂಬುದು ಅಪವಾದ ಆಗ್ತಾ ಇದೆ ತಾನೇ ತಾನು ಹೀಗೆ ಹೀಗೆ ಏವಂ ಅಗ್ರೇ ತನ ವಲ್ಲೀಶು ಹೀಗೆ ಒಂದೊಂದು ವಲ್ಲಿಯಲ್ಲಿ ಎಲ್ಲಿ ಅಧ್ಯಾರೋಪ ಎಲ್ಲಿ ಅಪವಾದ ಎಲ್ಲಿ ಅಧ್ಯಾರೋಪ ಹೆಜ್ಜೆ 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 ಅದೇ ನೋಡ್ಕೊಳ್ತಾ ಇರಬೇಕು ಅದು ವೇದಾಂತ ಏವಂ ಅಗ್ರೇ ತನ ವಲ್ಲೀಶು ಅಪಿ ಅಧ್ಯಾರೋಪವಾದವು ತತ್ರ ತತ್ರ ದ್ರಷ್ಟವ್ಯವು ಅಷ್ಟೆ ಒಂದು ವಲ್ಲಿಯಲ್ಲಿ ಹೇಳಿಬಿಟ್ಟು ಬಿಟ್ಟರು ಇದು ಉಪನಿಷತ್ತುಗಳನ್ನು ತಾವು ತಾವು ಓದಿಕೊಂಡರೆ ಇದು ಗೊತ್ತಾಗಲ್ಲ ಇದು ಗುರುಮುಖದಿಂದ ಸರಿಯಾದ ಸಂಪ್ರದಾಯದಿಂದ ಅಧಿಕಾರಿಯಾದವನು ವಿರಕ್ತನಾದವನು ಕೇಳಿದ್ದರೆ ಆ ಅಧ್ಯಾರೋಪವಾದ ಎಲ್ಲಿದೆಯೋ ಗೊತ್ತಾಗ್ತದೆ ಶಿಷ್ಯ ಹೇಳಿದ ನಾನು ಉಪನಿಷತ್ತುಗಳನ್ನು ಓದಿ ನೋಡಿದೆ ಅದು ಒಂದೊಂದು ಒಂದೊಂದು ತರಹ ಹೇಳ್ತಾ ಇದೆ ಎಲ್ಲೆಲ್ಲೋ ಹೇಳ್ತಾ ಇದೆ ಅದೇನು ಎಲ್ಲವೂ ಬ್ರಹ್ಮನೇ ಹೇಳುತ್ತಾ ಇದೆ ನನಗೆ ಅನಿಸಲಿಲ್ಲ ಅಂದರೆ ಅದು ಹಾಗಲ್ಲಪ್ಪ ಅಧ್ಯಾರೋಪವಾದ ದೃಷ್ಟ್ಯ ಸಾಂಪ್ರದಾಯಿಕ ದೃಷ್ಟ್ಯ ಗುರುಮುಖದಿಂದ ಕೇಳು ಎಲ್ಲ ಉಪನಿಷತ್ತುಗಳು ಒಂದೇ ಆತ್ಮತತ್ವವನ್ನೇ ಹೇಳ್ತಾ ಇದೆ ಎಂದು ನನಗೆ ಗೊತ್ತಾಗ್ತದೆ ಈಶಾ ಹೇಳಿದ್ದೆ ಕೇನ ಹೇಳಿದ್ದೆ ಕಟ ಹೇಳಿದ್ದೆ ಈಗ ಮುಂದಿನದು ನೋಡಿ ಇದು ಒಂದೇ ಸಲ ಅಲ್ಲ ಎರಡು ಮೂರು ಸಲ ನೋಡತಕ್ಕದ್ದು ಇದು ಒಂದೊಂದು ಉಪನಿಷತ್ತಿನಲ್ಲಿ ನಿಜವಾಗಿ ಅಂಥದ್ದು ವ್ಯಾಖ್ಯಾನ ಆಗಬೇಕು ಪ್ರತಿಯೊಂದು ಉಪನಿಷತ್ತು ಅದಕ್ಕೆ ನಾನೇ ಮಾಡ್ತೀನಿ ಅನಿಸುತ್ತದೆ ಒಂದ್ಸಲ ಪ್ರತಿಯೊಂದು ಉಪನಿಷತ್ತು ತಗೊಂಡು ಇಲ್ಲಿ ಅಧ್ಯಾರೋಪೆಯಲ್ಲಿ ಅಪವಾದವೆಲ್ಲಿ ಅಧ್ಯಾರೋಪದಲ್ಲಿ ಅಪವಾದವೆಲ್ಲಿ ಹತ್ತು ಉಪನಿಷತ್ತುಗಳಿಗೆಲ್ಲ ಒಂದು ಕಡೆ ಹಾಕಿಬಿಡಬೇಕು ಇದು ಮೊದಲು ಓದಿಕೊಂಡು ಯಾವುದೇ ಉಪನಿಷತ್ತು ಮೊದಲು ಉಪನಿಷತ್ತು ಕಂಠಸ್ಥ ಮಾಡಿಕೊಂಡು ಬಾ ಕಂಠಸ್ಥ ಅಂದರೆ ಒಂದು ಸಲ ಪಾರಾಯಣ ಎರಡು ಮೂರು ಸಲ ಸ್ವಲ್ಪ ಶಬ್ದ ಅಕ್ಷರಾರ್ಥ ಜ್ಞಾನವಿರಲಿ ಅಕ್ಷರಾರ್ಥ ಅಂದರೆ ಅಕ್ಷರ ಪರಿಚಯ ಮತ್ತು ಶಬ್ದಾರ್ಥ ಸಂಸ್ಕೃತ ಪಡ್ಕೊಂಡು ಬಂದು ಈ ಅಧ್ಯಾರೋಪವಾದ ಇಟ್ಕೊಂಡು ಪಕ್ಕಕ್ಕೆ ಉಪನಿಷತ್ತು ಮಂತ್ರಗಳು ಓದು ಓದಂದರೆ ಸ್ವಯಂ ಓದುವುದಲ್ಲ ಗುರುಮುಖದ ಆವಾಗ ಸ್ವ ಕೆಲವರು ಆಚಾರ್ಯರಿಗೆ ಗೊತ್ತಿಲ್ಲದೆ ಇರುವುದರಿಂದ ಅದು ತೊಂದರೆ ಆಗ್ತಾ ಇದೆ ಅದರಿಂದ ಈ ಅಧ್ಯಾರೋಪವಾದ ಎಲ್ಲಿದೆ ಎನ್ನುವುದು ಎಲ್ಲ ದಶೋಪನಿಷತ್ತುಗಳಿಗೆ ಯಾರಾದರೂ ಹೇಳಿಕೊಟ್ಟಿದ್ದು ಒಂದು ಕಡೆ ಬರೆದಿದ್ದರೆ ತುಂಬ ಚೆನ್ನಾಗಿ ಆಗ್ತದೆ ಒಂದು ಕಡೆ ಇಲ್ಲವೇ ಇಲ್ಲ ಭಾಷ್ಯದಲ್ಲಿಯೂ ಸ್ವಲ್ಪ ಕ್ಲಿಷ್ಟತ ಇದೆ ಅದು ಎತ್ತಿ ತೋರಿಸಬೇಕು ಗುರುಗಳು ಇಲ್ಲದಿದ್ದರೆ ಭಾಷ್ಯ ಓದಿಕೊಳ್ಳುವರಾದರೂ ಪುಸ್ತಕ ಪಾಂಡಿತ್ಯ ದೃಷ್ಟಿ ಹೇಳ್ತಾ ಇದ್ದಾರೆ ಅಧ್ಯಾರೋಪವಾದ ಆಗ್ತಾ ಇಲ್ಲ ಅದು ಸ್ಪಷ್ಟವಾಗಿ ವ್ಯಾಖ್ಯಾನ ಬರಬೇಕು ಇಷ್ಟುವರೆಗೂ ಯಾರು ಮಾಡಿ ಇಲ್ಲದಾಗಬೇಕು ಆಯಿತು ಏವಂ ಮುಂಡಕೋಪನಿಷದ್ಯಪಿ ಮುಂಡಕೋಪನಿಷದ್ಯಪಿ ಎತ್ತದ್ರೇಷ್ಯಂ ಅಗ್ರಾಹ್ಯಂ ಸುಸೂಕ್ಷ್ಮಂ ತದವ್ಯಯಂ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾ ಇತಿ ಸೂತ್ರೇಣ ಉಪನ್ಯಾಸಪೂರ್ವಕಂ ಮೊದಲು ಸೂತ್ರ ಅಂದರೆ ಉಪಕ್ರಮದಲ್ಲಿ ಉಪಕ್ರಮ ಉಪಸಂಹಾರ ಹೇಳ್ತೀವಲ್ಲ ಉಪಕ್ರಮದಲ್ಲಿ ಇದು ತತ್ವ ಎಲ್ಲವೂ ನಿಷೇಧ ಮಾಡಿರುವಂಥ ಈ ನಿರ್ಗುಣ ತತ್ವವೇ ಎಲ್ಲ ನಿಷಿದ್ಧ ರೂಪ ಯಾವ ಎಲ್ಲ ಪ್ರಪಂಚನಾಮ ರೂಪಗಳೆಲ್ಲ ನಿಷೇಧ ಮಾಡಿರುವಂಥ ಸ್ವರೂಪ ಎಂದು ಸೂತ್ರ ಅಂದರೆ ಸಂಕ್ಷೇಪವಾಗಿ ಮೊದಲು ಹೇಳಿ ಅದನ್ನು ಮತ್ತೆ ಅನುಭವದಲ್ಲಿ ವಿವರವಾಗಿ ಹೇಳ್ತಾನೆ ಇತಿ ಸೂತ್ರೋಪನ್ಯಾಸ ಪೂರ್ವಕಂ ಸೂತ್ರ ಹೇಳುವುದಂದರೆ ಇದೊಂದು ಪದ್ಧತಿ ಏನೆಂದರೆ ಸೂತ್ರ ಎಂದು ಬ್ರಾಹ್ಮಣ ಎಂದು ಹೇಳ್ತಾರೆ ಸೂತ್ರ ವ್ಯಾಖ್ಯಾನ ಭಾಷ್ಯ ಸೂತ್ರ ಎಂದು ಭಾಷ್ಯ ಸೂತ್ರ ಅಂದರೆ ಸಂಕ್ಷೇಪವಾಗಿ ಹೇಳುವುದು ಭಾಷ್ಯ ಅಂದರೆ ವಿಸ್ತಾರವಾಗಿ ಹೇಳುವುದು ಸಂಕ್ಷೇಪ ವಿಸ್ತಾರಾಭ್ಯಾಮ್ ಎಂದು ಭಾಷ್ಯಕಾರ ಮೊದಲು ಸಂಕ್ಷೇಪ ತೆಲುಗಿನಲ್ಲಿ ಹೇಳ್ತೀವಿ ಟೂಕಿಯಾಗಿ ಹೇಳುವುದು ನೀವೇನು ಹೇಳ್ತಾರೆ ಕನ್ನಡದಲ್ಲಿ ಅಂಥದ್ದಿದೆಯಾ ಟೂಕಿಗ ಚಪ್ಪಿ ಟೂಕಿ ಅಂದರೆ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ತೆಲುಗಿನಲ್ಲಿ ಹಾಗಿದೆ ಸೊ ಸಂಕ್ಷಿಪ್ತವಾಗಿ ಹೇಳಿ ಅದರ ಬಿಡಿಸಿ ಹೇಳುವುದು ಹೀಗೆ ಸೂತ್ರೋಪನ್ಯಾಸ ಪೂರ್ವಕಂ ತದ್ ವೃತ್ತಿ ಅಂದರೆ ಭಾಷ್ಯ ಸೂತ್ರ ಅಂದರೆ ಸಂಕ್ಷಿಪ್ತ ವೃತ್ತಿ ಅಂದರೆ ವಿಸ್ತಾರ ತದ್ ವೃತ್ತಿಸ್ಥಾನೀಯಂ ಅಂದರೆ ವೃತ್ತಿಸ್ಥಾನದಲ್ಲಿದೆ ಅಂದರೆ ವ್ಯಾಖ್ಯಾನ ರೂಪ ಸ್ಥಾನ ಅಂದರೆ ರೂಪ ಅಂದರೆ ವ್ಯಾಖ್ಯಾನ ರೂಪವಾಗಿ ಇರುವುದೇನು ಅಕ್ಷರಂ ಪುರುಷಂ ಸತ್ಯಂ ಇತಿ ಚ ಅಭಿಧೀಯಮಾನಾತ್ ಅಂದರೆ ಆ ಪರಮಾತ್ಮನನ್ನು ಅಕ್ಷರ ಪುರುಷ ಸತ್ಯ ಎಂದು ಸಂಕ್ಷೇಪವಾಗಿ ಹೇಳಿದ್ದನ್ನು ಒಂದೊಂದು ಮಾತಿಟ್ಟುಕೊಂಡು ಅಕ್ಷರ ಅಂದರೇನು ವಿವರವಾಗಿ ಹೇಳ್ತದೆ ಪುರುಷ ಅಂದರೇನು ಸತ್ಯ ಅಂದರೆ ಏನು ವಿವರವಾಗಿ ಹೇಳ್ತದೆ ವಿವರವಾಗಿ ಮತ್ತೆ ಅಪವಾದ ಅಧ್ಯಾರೋಪಿಸಿರುವವನ್ನು ಅಪವಾದ ಮಾಡುವುದೇ ಹೇಳುವುದಲ್ಲ ಅಷ್ಟೆ ಇತಿ ಚ ಅಭಿಧೀಯಮಾನಾತ್ ಬ್ರಹ್ಮಣ ಅಂದರೆ ಅಕ್ಷರ ಪುರುಷ ಸತ್ಯ ಎಂಬು ಅಭಿಧಾನ ಅಂದರೆ ಹೆಸರು ಅಭಿಧೀಯಮಾನ ಅದು ಕರ್ಮಣಿ ಪ್ರಯೋಗ ಅಂದರೆ ಹೇಳಲ್ಪಡುವ ಬ್ರಹ್ಮಣ ಅಂದರೆ ಅಕ್ಷರ ಎಂದು ಹೇಳಲ್ಪಡುವುದು ಪುರುಷ ಎಂದು ಹೇಳಲ್ಪಡುವುದು ಸತ್ಯ ಎಂದು ಮಾತಿನಿಂದ ಈ ಮೂರು ಮಾತುಗಳಿಂದ ಹೇಳಲ್ಪಡುವ ಬ್ರಹ್ಮವೇ ಅವರು ಶಿಷ್ಯನ ಹೇಳಿದ ಬ್ರಹ್ಮ ಎಂದು ಹೇಳುತ್ತಾ ಇಲ್ಲ ಏನೋ ಅಕ್ಷರ ನಿರೂಪಣೆ ಮಾಡ್ತಾ ಇದೆ ಏನೋ ಸತ್ಯ ಹೇಳುತ್ತಾ ಇದೆ
ಅಕ್ಷರ ಸತ್ಯ ಅಂದರೆ ಬ್ರಹ್ಮವೇ ಅರ್ಥ. ಇನ್ನೊಂದು ಹೆಸರಿನಲ್ಲಿ ಬ್ರಹ್ಮನೇ ಹೇಳುತ್ತಾ ಇದೆ, ಅವ್ರಿಗೆ ಅರ್ಥವಾಗಲಿಲ್ಲ. ಅಕ್ಷರ ಹೇಳಲಿ, ಪುರುಷ ಹೇಳಲಿ, ಸತ್ಯ ಹೇಳಲಿ, ಅದೇ ಬ್ರಹ್ಮ. ಆದ್ದರಿಂದ ಈ ಹೆಸರುಗಳಿಂದ ಹೇಳಲ್ಪಡುವ ಅದೇ ಬ್ರಹ್ಮವನ್ನೇ ಬ್ರಹ್ಮಣ ಸಕಾಶಾದೇವ ಸರ್ವಾಧ್ಯಾತ್ಮಿಕಾದಿ ಜಗತ್ ಸೃಷ್ಟಿಂ ಪ್ರಪಂಚ, ಆ ಬ್ರಹ್ಮದಿಂದಲೇ ಸರ್ವ ಜಗತ್ತು. ಸರ್ವ ಅಂದರೆ ಏನು? ಆಧ್ಯಾತ್ಮಿಕಾದಿ ಪ್ರಪಂಚ. ಆಧ್ಯಾತ್ಮಿಕ ಆದಿ ಅಂದರೆ ಏನು? ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ. ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಎಂಬ ಮೂರು ಬಗೆಯಾದ ಅಂದರೆ ಇಡೀ ಪ್ರಪಂಚ. ಇಡೀ ಪ್ರಪಂಚ ಆ ಬ್ರಹ್ಮದಿಂದಲೇ ಹುಟ್ಟಿತು. ಆ ಬ್ರಹ್ಮದಿಂದಲೇ ಹುಟ್ಟಿತು ಅಂದರೆ ಹುಟ್ಟಿತು ಅಂತ ಹೇಳುವುದರಲ್ಲಿ ತಾತ್ಪರ್ಯ ಅಧ್ಯಾರೋಪ. ಆ ಬ್ರಹ್ಮದಿಂದಲೇ ಹುಟ್ಟಿತು ಎನ್ನುವುದು ಅಧ್ಯಾರೋಪ. ಅಂದರೆ ಅರ್ಥವೇನು? ಈ ಎರಡು ಅದರಕ್ಕೆ ಅಪವಾದಗಳು ಎರಡು ನೋಡಿ. ಒಂದು ಅಧ್ಯಾರೋಪ ಮಾಡಿದ್ದರೆ, ಒಂದು ವಿಷಯವನ್ನು ಅಧ್ಯಾರೋಪ ಮಾಡಿದ್ದರೆ ಒಂದೇ ಅಪವಾದವಾಗುತ್ತದೆ ಎಂದಲ್ಲ. ಕೆಲವೊಮ್ಮೆ ಒಂದು ಅಧ್ಯಾರೋಪದಿಂದ ಒಂದಕ್ಕಿಂತ ಹೆಚ್ಚು ಎರಡು ಮೂರು ಅಪವಾದಗಳಾಗಬಹುದು. ಬ್ರಹ್ಮದಿಂದಲೇ ಜಗತ್ತು ಹುಟ್ಟಿತು ಎಂದು ಹೇಳುವುದರಿಂದ ಎರಡರ್ಥ. ಈ ಜಗತ್ತು ತಾನು ತಾನು ಸತ್ಯವಲ್ಲ, ತಾನು ತಾನು ಇದ್ದುಕೊಂಡಿದೆ ಎಂದು. ತಾನು ತಾನು ಇದ್ದುಕೊಂಡಿದ್ದಲ್ಲಪ್ಪ, ಒಂದು ದಿವಸ ಇರಲಿಲ್ಲ, ನಂತರ ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರುತ್ತಾ ಇದೆ. ಅಂದರೆ ಒಂದನ್ನು ಆಶ್ರಯಿಸಿಕೊಂಡು ಇರುವುದೇ ಹೊರತು ಸ್ವತಂತ್ರ ಸತ್ಯ ಅಲ್ಲ. ಅಂದರೆ ಜಗತ್ತಿನ ಸ್ವತಂತ್ರ ಇರುವಿಕೆಯನ್ನು ತೆಗೆದು ಬಿಡ್ತಾ ಇದ್ದೀವಿ ಇದು ಹುಟ್ಟಿದೆ ಎಂದು ಹೇಳುವುದರಿಂದ. ಸ್ವತಂತ್ರ ಇರುವಿಕೆ ಇಲ್ಲ, ಅದು ತಾನು ತಾನು ಸ್ವತಃಸಿದ್ಧವಾಗಿ ಇದ್ದದ್ದಲ್ಲ, ಹುಟ್ಟಿದ್ದು. ಅಂದರೆ ಇನ್ನೊಂದನ್ನು ಆಶ್ರಯಿಸಿಕೊಂಡು ತೋರುತ್ತಾ ಇದೆ, ತಾನು ತಾನು ಸತ್ಯ ಅಲ್ಲ. ಅದೊಂದು ಅರ್ಥ. ಅಪವಾದ ಆಯಿತು, ತನ್ನ ಸ್ವತಂತ್ರ ಇರುವಿಕೆಯನ್ನು ಅಪವಾದ ಮಾಡಿದ್ದೇವೆ. ಇನ್ನೊಂದು, ಬ್ರಹ್ಮದಿಂದ ಹುಟ್ಟಿದೆ ಎಂದು ಹೇಳುವುದರಿಂದ ಬ್ರಹ್ಮ ಬಿಟ್ಟು ಇನ್ನೊಂದು ಇದಕ್ಕೆ ಕಾರಣವಲ್ಲ. ಅಪವಾದ ಅಂದರೆ ಅನ್ಯ ಕಾರಣತ್ವ ಅಪವಾದ. ಜಗತ್ತಿನ ಸ್ವಾತಂತ್ರ್ಯ ಅಪವಾದ ಒಂದು, ಅನ್ಯ ಕಾರಣತ್ವ ಅಪವಾದ ಒಂದು. ಈ ಎರಡು ಅಪವಾದಗಳು ಆಗುತ್ತಾ ಇವೆ ಅಲ್ಲವೇ. ಅಂದರೆ ಏನು? ಬ್ರಹ್ಮದಿಂದಲೇ ತಾನು ಹುಟ್ಟಿತು, ಬ್ರಹ್ಮದಿಂದಲೇ ಹುಟ್ಟಿತು. ಬ್ರಹ್ಮದಿಂದಲೇ ಹುಟ್ಟಿತು ಅಂದರೆ ಅರ್ಥವೇನೆಂದರೆ ಇದಕ್ಕೆ ಇನ್ನೊಂದು ಕಾರಣವಿಲ್ಲ. ಇದರ ತತ್ವ ತಿಳ್ಕೊಳ್ಳಬೇಕಂದರೆ ಬ್ರಹ್ಮ ಕಡೆನೇ ತಿರುಗು, ಇನ್ನೊಂದು ಕಡೆ ನೋಡಬೇಡ. ಒಟ್ಟು ಜಗತ್ತಿಗೆ ಇರವಿನ ಕಡೆ, ಒಟ್ಟು ಜಗತ್ತಿನ ಯಾವುದು ಇರವು ಇದೆಯೋ ಆ ಇರವಿನ ಕಡೆ ದೃಷ್ಟಿ ಮಾಡು. ಕಾರಣ ಎಂದು ಹೇಳುವುದರಿಂದ, ದೃಷ್ಟಿ ಬ್ರಹ್ಮ ಕಡೆ ತಿರುಗಿಸು ಎಂದರ್ಥ. ಬ್ರಹ್ಮ ಕಡೆ ತಿರುಗಿಸಿದ ನಂತರ ಇನ್ನೊಂದು ಹೇಳ್ತದೆ, ಬ್ರಹ್ಮ ಕಾರಣದಲ್ಲಿ ಹುಟ್ಟುವಕ್ಕೆ ಮುಂಚೆ ಏನಿತ್ತು? ಬ್ರಹ್ಮ ಮಾತ್ರವಾಗಿತ್ತು. ಅಂದರೆ ಹುಟ್ಟುವಕ್ಕೆ ಮುಂಚೆ ಏನು? ಆ ಸೈಡ್ ಹೋದರು, ಆ ಸೈಡ್ ಹೋದರೆ ಆವಾಗ ಜಗತ್ತು ಇರಲಿಲ್ಲ. ಇರಲಿಲ್ಲ ಯಾರಾಗಿತ್ತು? ಬ್ರಹ್ಮವೇ ಆಗಿತ್ತು. ಅಂದರೆ ಆ ಬ್ರಹ್ಮದಲ್ಲಿ ಜಗತ್ತು ಬಿಡಿಯಾಗಿಲ್ಲ, ಬ್ರಹ್ಮೇ ಬ್ರಹ್ಮ. ಹೀಗೆ ಆವಾಗ ಕಾರಣ ಕಡೆಗೆ ತಿರುಗಿದ ನಂತರ ನೀವು ಕಾರಣದಲ್ಲಿ ನಿಂತಿದ್ದರೆ ಕಾರ್ಯವಿಲ್ಲ. ಕಾರ್ಯವಿಲ್ಲದಿದ್ದರೆ ಬ್ರಹ್ಮ ಯಾರಿಗೂ ಕಾರಣ? ಕಾರಣವೂ ಅಲ್ಲ. ಕಾರ್ಯವಿಲ್ಲದಿದ್ದರೆ ಕಾರಣವೂ ಅಲ್ಲ. ಇದರಿಂದ ಕಾರ್ಯಕಾರಣ ಎರಡು ಬಿಡಿಸಿ ಒಂದೇ ಬ್ರಹ್ಮ. ಹೀಗೆ ಹೆಜ್ಜೆ ಹೆಜ್ಜೆ ಅಪವಾದ ಮಾಡಿ ಸ್ವರೂಪದಲ್ಲಿ ನಿಲ್ಲಿಸುವುದು. ಈ ಅಧ್ಯಾರೋಪವಾದವೆಂಬುದು ಅನುಭವದಲ್ಲಿ ಗಮನಿಸುವುದು ವಿಚಾರ. ಅದು ಶ್ರವಣ, ಅದು ಮನನ. ಅದು ಮಾಡದಿದ್ದರೆ ವೇದಾಂತ ಶ್ರವಣ ಅಲ್ಲ, ಅದು ಲೌಕಿಕ ಶಾಸ್ತ್ರ ಶ್ರವಣ ಆಗುತ್ತೆ. ಲೌಕಿಕ ಅಂದರೆ ವೇದ ಕರ್ಮಕಾಂಡ ಶಾಸ್ತ್ರ, ಲೌಕಿಕ ಹೇಳೋಕ್ಕಾಗಲ್ಲ. ಅಪರಾವಿದ್ಯ, ಅಪರಾವಿದ್ಯ ಅಂದರೆ ಏನೋ ಕರ್ಮಕಾಂಡ ಶ್ರವಣ ಮಾಡಿದ್ದು ಏನೋ ಪುಣ್ಯ ಬರುತ್ತದೆ ಮಾಡ್ಕೊ, ಅದು ವೇಸ್ಟ್ ಆಗಲ್ಲ, ಪುಣ್ಯ ಬರುತ್ತದೆ ಮಾಡ್ಕೊ, ಶ್ರದ್ಧೆಯಿಂದ ಮಾಡ್ಕೊ, ಪುಣ್ಯ ಬರುತ್ತದೆ. ಬಟ್ ವೇದಾಂತ ಜ್ಞಾನ ಆಗಲ್ಲ. ಅವರು ಪಂಡಿತರಾಗ್ತಾರೆ, ಪುಣ್ಯವಂತರಾಗ್ತಾರೆ, ವೇದಾಂತಿಗೆ ಆಗಲ್ಲ, ಜ್ಞಾನಿ ಆಗಲ್ಲ. ಆದ್ದರಿಂದ ಬ್ರಹ್ಮಹಿ ವೇದಮ ಮೃತಂ ಪುರಸ್ತಾತ್. ಈಗ ಮತ್ತೆ ಬ್ರಹ್ಮಕ್ಕೆ ಕಾರಣ ಹೇಳಿ ಅಧ್ಯಾರೋಪ ಆಯಿತು. ಈಗ ಅಪವಾದ ಮಾಡ್ತದೆ, ಬ್ರಹ್ಮಹಿ ವೇದಮ ಮೃತಂ ಪುರಸ್ತಾತ್, ಬ್ರಹ್ಮ ಪಶ್ಚಾತ್, ಬ್ರಹ್ಮ ದಕ್ಷಿಣತಃ, ಬ್ರಹ್ಮ ಉತ್ತ. ಅಂದರೆ ಏನು? ಬ್ರಹ್ಮವೇ ಮುಂಚೆ ಇತ್ತು, ಅನಂತರ ಬ್ರಹ್ಮ, ಮುಂದೆ ಬ್ರಹ್ಮ, ಮುಂದುಗಡೆ ಬ್ರಹ್ಮ, ಹಿಂದುಗಡೆ ಬ್ರಹ್ಮ, ಎಡಗಡೆ ಬ್ರಹ್ಮ, ಬಲಗಡೆ ಬ್ರಹ್ಮ, ಉತ್ತರಕ್ಕೆ ಬ್ರಹ್ಮ, ದಕ್ಷಿಣಕ್ಕೆ ಬ್ರಹ್ಮ, ಪೂರ್ವಕ್ಕೆ ಬ್ರಹ್ಮ, ಪಶ್ಚಿಮಕ್ಕೆ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ, ಬ್ರಹ್ಮಗಿಂತ ಬೇರೆ ಇಲ್ಲ. ಅಂದರೆ ಬ್ರಹ್ಮಗಿಂತ ಬೇರೆ ಎಂಬ ಜಗತ್ತೇ ಇಲ್ಲ, ಅಪವಾದ ಮಾಡಿಬಿಟ್ಟಿತು. ಎಲ್ಲವೂ ಒಂದೇ, ಅಪವಾದ ಆಗಿತ್ತು. ಹೀಗೆ ದಕ್ಷಿಣಶ್ಚ ಉತ್ತರೇಣ ಅಧಶ್ಚ ಊರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಇದೆಲ್ಲವೂ ಬ್ರಹ್ಮವೇ, ಇದಕ್ಕಿಂತ ಬೇರೆ ಯಾವುದಿಲ್ಲ ಎಂದು ಎಲ್ಲ ಅಪವಾದ ಮಾಡಿ ಹೀಗೆ ಅಧ್ಯಾರೋಪವಾದ. ಇತಿ ಸರ್ವಕಾರ್ಯಕರಣ ಸರ್ವಕಾರ್ಯಕರಣ ಭಾವಸ್ಯ ಅಪವಾದ. ಸರ್ವಕಾರ್ಯಕರಣ, ಈ ಕಾರ್ಯಕರಣ ಎಲ್ಲಿ ಬಂದರೂ ನೆನಪಿಟ್ಕೊಳ್ಳಬೇಕು. ಕಾರ್ಯ ಕಾರಣ, ಕಾರ್ಯ ಅಂದರೆ ಕಾರ್ಯ, ಕಾರಣ ಅಂದರೆ ಕಾರಣ. ಕಾರ್ಯಕರಣ ಅಂದರೆ ಇಲ್ಲಿ ಕಾರ್ಯ ಕಾರಣ ಹೇಳಿದ್ದಾರೆ, ನಾನು ಕಾರ್ಯಕರಣ. ಕಾರ್ಯ ಅಂದರೆ ದೇಹ, ಕರಣ ಅಂದರೆ ಇಂದ್ರಿಯ ಮನಸ್ಸುಗಳು. ಕಾರ್ಯಕರಣ ಬೇರೆ, ಕಾರ್ಯಕಾರಣ ಬೇರೆ. ಕಾರ್ಯ ಅಂದರೆ ದೇಹ,
ಕರಣ ಅಂದರೆ ಇಂದ್ರಿಯ ಮನಸ್ಸುಗಳು, ಇಂದ್ರಿಯವೂ ಕರಣವೇ ಮನಸ್ಸು ಕರಣವೇ. ಆ ಕಾರ್ಯಕರಣ ಅಂದರೆ ದೇಹೇಂದ್ರಿಯ ಮನಸ್ಸುಗಳು ಅಲ್ಲಿ. ಕಾರ್ಯ ಕಾರಣ ಅಂದರೆ ಏನು? ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ. ಅಂದರೆ ಏನು? ಜಗತ್ತು ಕಾರ್ಯ, ಬ್ರಹ್ಮ ಕಾರಣ. ಜಗತ್ತು ಕಾರ್ಯ ಎಂದು ತೆಗೆದು ಬಿಟ್ಟರೆ ಬ್ರಹ್ಮ ಕಾರಣ ಎಂದು ಬಿಟ್ಟು ಬಿಡುತ್ತದೆ. ಕಾರ್ಯಕಾರಣ ಅತೀತವಾದ ಸ್ವತಃಸಿದ್ಧ ಅದ್ವಿತೀಯ ಆಗುತ್ತದೆ. ಕಾರಣ ಏಕೆ ಆಗಲ್ಲ ಅಂದರೆ ಕಾರಣ ಎಂದು ಇಟ್ಟುಕೊಂಡು ಬಿಟ್ಟರೆ ಕಾರಣ ಸಂಬಂಧ ಬುದ್ಧಿ ಆಗುತ್ತದೆ, ಸ್ವತಃಸಿದ್ಧ ಅದ್ವಿತೀಯ ಆಗಲ್ಲ. ಇನ್ನೊಂದಕ್ಕೆ ಕಾರಣ, ಇನ್ನೊಂದು ಅಂದರೆ ಇನ್ನೂ ಸಾಪೇಕ್ಷತೆ ಇದೆ. ಆ ಕಾರ್ಯ ಬಿಟ್ಟರೆ ಅಪೇಕ್ಷ ಹೋಗುತ್ತದೆ, ಅಪೇಕ್ಷ ಹೋದರೆ ತಾನು ಅದ್ವಿತೀಯನಾಗುತ್ತ. ಹೀಗೆ ಅದ್ವಿತೀಯ ಬ್ರಹ್ಮ ಎಂದು ಸರ್ವ ಕಾರ್ಯ ಕಾರಣ ಭಾವಸ್ಯ ಅಪವಾದ ಕ್ರಿಯತೆ, ಹೀಗೆ ಅಪವಾದವಾಗುತ್ತಾ ಇದೆ. ಏವಂ ಪ್ರಶ್ನೋಪನಿಷದ್ಯಪಿ. ಅಪ್ಪ ಟೈಮ್ ಆಗ್ತಾ ಇದೆ, ಇವತ್ತು ಸ್ಟಾಪ್ ಮಾಡೋಣ, ಯಾಕಂದರೆ 2 ನಿಮಿಷ ಇದೆ, 9 ಆಗುತ್ತಾ ಇದೆ. ಆಗಲಿ, ಇದು ಪರವಾಗಿಲ್ಲ, ಯಾಕಂದರೆ ಪ್ರಶ್ನೋಪನ ಮಂಡುಕ್ಯ ಹೇಳ್ತಾರೆ. ಪ್ರಶ್ನೋಪನಿಷತ್ತು ನಂತರ ಮಾಂಡುಕ್ಯ, ನಂತರ ತೈತ್ತರಿಯ, ನಂತರ ಛಂದೋಗ್ಯ, ನಂತರ ಬೃಹದಾರಣ್ಯಕ. ಒಂದೊಂದಿನಲ್ಲಿ ಅಧ್ಯಾರೋಪವಾದ ಏನೋ ಅದು ಚೆನ್ನಾಗಿ ನೋಡತಕ್ಕದ್ದು. ಇವರು ಛಾಂದೋಗ್ಯ ಬೃಹದಾರಣ್ಯಕ ಇಲ್ಲೇನೆಂದರೆ ತೈತ್ತರಿಯದಲ್ಲಿ ಅದೇ ಬ್ರಹ್ಮತತ್ವ 1 ಕ್ಕಿಂತ 2, 3, 4 ಸಲ ಹೇಳಿದ್ದಿದೆ. ಇವರು ಉದಾಹರಣಕ್ಕೆ ಒಂದು ಘಟ್ಟದಲ್ಲಿ, ಘಟ್ಟ ಅಂದರೆ ಪ್ರಸಂಗ, ಘಟ್ಟ ಹೇಳ್ತಾರೆ, ಒಂದು ಪ್ರಸಂಗದಲ್ಲೇ ಅಧ್ಯಾರೋಪವಾದ ಹೇಳ್ತಾ ಇದೆ. ಬೇರೆದಲ್ಲಿ ಈಗ ಮಿಕ್ಕದು ತಿಳ್ಕೊ ಎಂದು ಬಿಟ್ಟು ಬಿಡ್ತಾರೆ, ಅದನ್ನು ನಾವು ತಿಳ್ಕೊಳ್ಳಬಹುದು. ಇವರು ಸ್ವಾಮೀಜಿ ಒಂದೊಂದಕ್ಕೆ ಉದಾಹರಣೆ, ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಹೇಳಿಬಿಟ್ರು. ಇದು ಎಷ್ಟು ಅದ್ಭುತವಾಗಿದೆ ನೋಡು. ಇದರಿಂದ ವೇದಾಂತ ಸಾರ ಮೊದಲನೇ ಸಲ ಈ ಸ್ವಾಮೀಜಿ ಪುಸ್ತಕ ತಿಳ್ಕೊಂಡರೆ, ಓದಿದರೆ ಈಗ ಮಿಕ್ಕ ಯಾವ ಉಪನಿಷತ್ತು ಹೋದರೆ ಗೊತ್ತಾಗ್ತದೆ. ಈ ದೃಷ್ಟಿ ಅವರು ಹೇಳ್ಕೊಡ್ತಾರೆ ಉಪನಿಷತ್ತುಗಳನ್ನು ಹೇಗೆ ನೋಡಬೇಕು ಎನ್ನುವುದು. ವೇದಾಂತದ ಸಾರ ಅಂದರೆ ವೇದಾಂತದ ಪರಿಚಯ, ಹೇಗೆ ಓದಬೇಕು ಉಪನಿಷತ್ತು ಮಂತ್ರಗಳು ಭಾಷೆಗಳು ಎನ್ನುವುದು ಗೊತ್ತಾಗ್ತದೆ. ಈ ದೃಷ್ಟಿ ಇಲ್ಲದಿದ್ದರೆ ಎಷ್ಟು ಓದಿದರೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಹಾಗೆ ಭಗವದ್ಗೀತೆಯಲ್ಲಿ ನೋಡಬೇಕು, ಒಂದೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಈಗ ಏನು ಅಧ್ಯಾರೋಪ ಮಾಡಿದ್ದಾರೆ, ಏನು ಅಪವಾದ ಮಾಡ್ತಾ ಇದ್ದಾರೆ, ಮತ್ತೇನು ಅಧ್ಯಾರೋಪ, ಮತ್ತು 3ನೇ ಅಧ್ಯಾಯದಲ್ಲಿ ಎಲ್ಲಿ, ಪ್ರತಿಯೊಂದನಲ್ಲಿ ಭಗವದ್ಗೀತೆಯನ್ನು ಹಾಗೆ ಮಾಡಬೇಕು. ಅವ್ರು ಯಾರು ಮಾಡಿದ್ದೇ ಇಲ್ಲ, ಏನು ಅಧ್ಯಾರೋಪ ಮಾಡ್ತಾ ಇದ್ದಾರೆ, ಏನು ಅಪವಾದ ಮಾಡ್ತಾ ಇದ್ದಾರೆ ಅಲ್ಲೇ ಹೇಳಬೇಕು. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.